ಆಗುತ್ತೆ ನೋಡ್ರಿ ಹಂಗೆ ಓದ್ಕೊಂಬರ ನೋಡಿ ಸೊ ಸೌಲ್ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಸಮಿಲ್ ಅಂತ ಹೇಳ್ತಾರೆ ನಾ ಎಲ್ಲ ಇನ್ಸ್ಟ್ರಕ್ಷನ್ ಕ್ಯಾರಿ ಮಾಡ್ಕೊಂಡ್ಬಿಟ್ಟಿದ್ವಿ ಅಂತ ಅದು ನೋಡುವಾಗ ಏನಾಗಿದೆ ಅವಾಗ ಕೇಳ್ತಾರೆ ಸಮಿಲ್ ಕೇಳ್ತಾರೆ ಹದಿನಾಲ್ಕನೇ ವರ್ಷ ಕೇಳ್ತಾರೆ ಹಂಗಂದ್ರೆ ನಾನು ಕಿವಿಯಲ್ಲಿ ಕೇಳ್ತಾ ಇರೋದು ಏನು ಹಿಂದ್ಗಡೆ ಏನಾಗ್ತಾ ಇದೆ ಸೌಂಡ್ ಆ ಫುಲ್ ಎಲ್ಲ ನನ್ ಎಲ್ಲ ಕುರಿ ಎಲ್ಲ ಏನೋ ಕಿರ್ಸ್ತಾರೆ ಅಂದ್ರೆ ನನ್ ಕಿವಿಯಲ್ಲಿ ಕೇಳ್ತಾ ಇದ್ದೇನೆ ನೀವು ಎಲ್ಲಾ ಕಂಪ್ಲೀಟ್ ಡಿಸ್ಟ್ರೈ ಮಾಡಿದೆ ಅಂತಾನೆ ಹೇಳ್ತೇನೆ ನೀನು ಕಿವಿಯಲ್ಲಿ ನಾನು ಕೇಳ್ತಾ ಇರೋದೇನು ಅಂತ ಏನ್ ಮಾಡ್ತಾರೆ ಪ್ರಶ್ನೆ ಮಾಡ್ತಾರೆ ಅವಾಗ ಸೌಲ್ ಏನೋ ಆನ್ಸರ್ ಕೊಡ್ತಾರೆ ನೋಡಿ ಹದಿನೈದನೇ ವಚನ ಓದಿ ಸಿಸ್ಟರ್ ಫಿಫ್ಟೀನ್ ವರ್ಸ್ ಸೌಲನು ಜನರು ನಿನ್ನ ದೇವರಾದ ನೋಡಿ ಫಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಸೌಲ್ ಕಿಂಗು ದೇವ್ ನೇಮಕ ಮಾಡಿರೋದು ಯಾರನ್ನ ಅರಸನ್ನ ಡಿಸಿಷನ್ ಮಾಡ್ಬೇಕಾಗಿರೋದು ಯಾರು ಒಂದ್ ಕಿಂಗ್ ಕಿಂಗ್ ಹೆಂಗ್ ಹೇಳ್ಬೇಕು ಅದ ಏನ್ ಮಾಡ್ಕೊ ಎಲ್ಲಾರು ಕೇಳ್ಬೇಕು ನಡಿಬೇಕು ಅಲ್ವಾ ಸೊ ಸೌಲ್ ಏನ್ ಮಾಡ್ತಾರಂದ್ರೆ ಕೈ ಎಲ್ಲಿ ತೋರ್ಸ್ತಾರೆ ಜನಗಳ ಮೇಲೆ ಏನ್ ಮಾಡ್ತಾರೆ ಇಲ್ಲಿ ಕೈ ತೋಸ್ತಾರೆ ಹ್ಯೂಮನ್ ಸರಿ ಸರಿಯಾದ ಇದು ಎಲ್ ಬಂತು ಗೊತ್ತಾ ಆದಿಂದಾನೇ ಬಂದ್ಬಿಡ್ತಿದ್ದು ಆತಮ್ ಏನ್ ಮಾಡಿದ್ರು ಆತಮ್ಗೆ ಕೊಟ್ರು ಇನ್ಸ್ಟ್ರಕ್ಷನ್ ಆತಮ್ಗೆ ಹೇಳಿದ್ರು ಇದನ್ನ ಮಾಡೋಣ ತಿನ್ಬೇಡ ನೀನು ಅಂತ ಹೇಳಿದ್ರು ಆದ್ರೆ ದೇವ್ರು ಮಾಡುದಂತೆ ಯಾರನ್ನ ಬ್ಲೇಮ್ ಮಾಡಿದ್ರ ಅವಳನ್ನ ಬ್ಲೇಮ್ ಮಾಡಿಲ್ವಂತೆ ನೀನ್ ಕೊಟ್ಟೆ ನೋಡು ದೇವ್ರನ್ನೇ ಏನ್ ಮಾಡಿದ್ರು ಅಲ್ವಾ ನೋಡಿ ಹ್ಯೂಮನ್ ಟೆಂಡೆನ್ಸಿ ಮಾಡಿ ತಪ್ಪನ ಏನ್ ಮಾಡಲ್ಲ ನಾವು ಫಸ್ಟ್ ಒಪ್ಕೊಳ್ಳೋದೆ ಎಲ್ಲರಿ ಮಾಡಿ ತಪ್ಪನ ನಾವು ಒಪ್ಕೊಳ್ಳೋದೇ ಇಲ್ಲ ಫಸ್ಟ್ ಏನ್ ಮಾಡುದು ಯಾವಾಗ್ಲೂ ಒಂದು ಎಕ್ಸ್ಕ್ಯೂಸ್ ಒಂದ್ಸತಿ ಬ್ರದರ್ ಎಕ್ಸ್ಕ್ಯೂಸ್ ಅಂತ ಒಂದ್ ಸಬ್ಜೆಕ್ಟ್ ಮಾಡಿದ್ರು ಅಲ್ವಾ ಎಕ್ಸ್ಕ್ಯೂಸ್ ಅಲ್ವಾ ಎಕ್ಸ್ಕ್ಯೂಸ್ ಒಂದೊಂದು ವಿಷಯಕ್ಕೆ ಏನ್ ಮಾಡ್ತೀವಿ ನಾವು ಎಕ್ಸ್ಕ್ಯೂಸ್ ಮಾಡಿ ತಪ್ಪು ನಾವು ಒತ್ಕೊಳ್ಳ ಒಪ್ಪುಳ ಒಂದು ಟೆಂಡೆನ್ಸಿ ನಮ್ ಹ್ಯೂಮನ್ಸ್ ಹತ್ರ ಇಲ್ಲ ಸೊ ಇಲ್ಲ ಇಲ್ಲಿ ಏನ್ ಮಾಡ್ತಾರಂದ್ರೆ ಮಾಡಿ ತಪ್ಪು ಇದನ್ನ ಜಸ್ಟಿಫೈ ಮಾಡ್ತಾ ಇರದ ಯಾರು ಸೌಲ್ ಇಲ್ಲಿ ಹೇಳ್ತಾ ಇದ್ರೆ ಏನ್ ಮಾಡ್ತಾರೆ ಇವ್ರು ಏನ್ ಮಾಡ್ಬಿಟ್ರಂತೆ ಅಮಲಿಕರ್ ಜನ ಅವ್ರು ಅವರು ತಗೊಂಬಂದ್ರು

ಅದನ್ನ ಏನ್ ಕಾರಣ ಹೇಳ್ತಾರೆ ಅಂದ್ರೆ ಇದನ್ನ ನಿಮ್ಗೆ ಏನ್ ಮಾಡಿದೀವಿ ನಾವು ನಿಮ್ಗೆ ಒಂದು ಸಾಕ್ರಿಫೈಸ್ ಮಾಡಕ್ ನಾ ತಕೊಂಡ್ ಬಂದಿದೀವಿ ಎಷ್ಟು ಕೋಪ ಬರ್ಬೋದು ದೇವ್ರಿಗೆ ಆ ನೋಡಿ ಅದಿಕ್ಕೆ ಹೇಳ್ತಾರೆ ಇವ್ರೈದೇಶ ಆದಿಂದಾನೇ ನನ್ನ ಏನ್ ಮಾಡ್ತಾ ಇದ್ರೆ ನನ್ನ ಕೋಪ ಮಾಡ್ತಾ ಇದಾರೆ ಒಂದೊಂದು ವಿಷಯದಲ್ಲಿ ನನ್ನ ಕೋಪ ಕೋಪಕ್ಕೆ ಮಾಡ್ತಾ ಇದಾರೆ ಇವ್ರು ಅಂತ ಏನ್ ಮಾಡ್ತಾ ಇದ್ರ ಅಲ್ಲ ಅಲ್ಲಿ ಹೇಳ್ತಾರೆ ನೋಡಿ ಎಷ್ಟು ಹಿಂಗಿರ್ಬೇಕ್ರಿ ಅಲ್ವಾ ನಿರಾಕರಿಸಲ್ಪಟ್ಟ ಎತ್ಕೊಂಡ್ ಬಂದ್ಬಿಟ್ಟು ನನ್ಗೆ ನೀನ್ ಮಾಡ್ತೀಯಾ ಸಾಕ್ರಿಫೈಸ್ ಮಾಡ್ತೀಯಾ ನೀನು ಅಂತ ಏನ್ ಮಾಡ್ತಾ ಇದಾರೆ ಇಲ್ಲಿ ಇಲ್ಲಿ ತಿಳಿಸ್ತಾ ಇದಾರೆ ನೋಡಿ ಎಂತ ರೀಸನ್ ಅದಕ್ಕೆ ನೋಡಿ ಇಂಗ್ಲೀಷ್ ಹೆಂಗ್ ಬರುತ್ತೆ ಅಂದ್ರೆ ಸ್ಟಾಪ್ ಆಗ್ಬಿಟ್ಟು ಅಪ್ಸ್ಟ್ ಅಫ್ ಎಕ್ಸ್ಟ್ರಿಮಿಟಿ ಮಾರ್ಕ್ ಹಾಕ್ತಾರೆ ಕೋಪದಲ್ಲಿ ಏನಂತಾರೆ ಸ್ಟಾಪ್ ಸ್ಯಾಮ್ಯುಲ್ ಸಾಮ್ಯಲ್ ಹೇಳ್ತಾರೆ ಸ್ಟಾಪ್ ಸಾಲ್ ಅಂತ ಏನ್ ಮಾಡಿರ್ಬೇಕು ಅಲ್ಲಿ ಒಂಥರ ಕೋಪ್ದಲ್ಲಿ ಏನ್ ಮಾಡ್ತಾ ಇದೆಯಾ ನೀನು ದೇವ್ರ ನಿರಾಕಲ್ ಸೆಟ್ ಏನು ಏನ್ ಮಾಡ್ತಿದ್ವಿ ನೀನು ದೇವರಿಗೆ ಸಾಕ್ರಿಫೈಸ್ ಮಾಡಿ ಕೇಳ್ಕೊಂಡ್ ಬಂದಿದೆಯಾ ನೀನು ಅಂತ ಏನ್ ಮಾಡಿರ್ತಾರೆ ಅಲ್ಲಿ ಹೇಳಿರ್ತಾರೆ ಸೊ ಸ್ಯಾಮ್ಯಲ್ ಸೆಟ್ ಸಾಲ್ ಲೆಟ್ ಮೀ ಟೆಲ್ ಯು ವಾಟ್ ದ ಲಾಟ್ ಸೆಟ್ ಟು ಮೀ ಲಾಸ್ಟ್ ನೈಟ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ಕೊಂಡ್ ಬರ್ತಾರ್ರಿ ಅಲ್ವಾ ಸೊ ನೆಕ್ಸ್ಟ್ ಕೂಡ ಏನಾಗುತ್ತೆ ನೋಡುವಾಗ ಸೊ ಮೊದಲನೇ ಸರಿ ಅಲ್ಲಿ ತಪ್ಪು ಮಾಡ್ಬಿಟ್ಟೆ ಅಂತ ಇಲ್ಲಿ ಏನ್ ಮಾಡ್ತಾ ಇದ್ರಲ್ಲಿ ಅಲ್ಲಿ ತಿಳಿಸಿದ್ರು ಆದ್ರೆ ಸೌಲ್ ಏನ್ ಮಾಡಿಲ್ಲ ಅದನ್ನ ಒಪ್ಕೊಂಡಿಲ್ಲ ಅಲ್ಲಿ ಎಕ್ಸ್ಕ್ಯೂಸ್ ಕೊಟ್ರು ನೋಡಿ ಇವ್ರು ಏನ್ ಮಾಡ್ಬಿಟ್ರು ಇವ್ರು ತಕೊಂಡ್ಬಂದ್ರು ಅದನ್ನ ನಿಮ್ಗೆ ಸಾಕ್ರಿಫೈಸ್ ಮಾಡಕ್ಕೆ ಏನ್ ಮಾಡಿದಾರೆ ತಕೊಂಡ್ಬಂದಿದ್ದಾರೆ ಅಂತ ಸೊ ಅವಾಗ ತಿರ್ಗ ಸ್ಯಾಮಿಲ್ ತಿರ್ಗ ಮಾಡ್ತಾರೆ ಇಲ್ಲ ಸೌಲ್ ನೀನ್ ಏನ್ ಮಾಡಿದ್ಯಾ ನೀನು ದೇವ್ ನಿನ್ಗೆ ಏನ್ ಹೇಳಿದ್ರು ಓದ್ ನೋಡಿ ಸಿಸ್ಟರ್ ಹದಿನೆಂಟನೇ ವರ್ಷದಿಂದ ಓದಿ ಸಿಸ್ಟರ್ ಏಟೀನ್ ವರ್ಷದಿಂದ ಓದಿ ಆತನು ನಿನಗೆ ಹೊರಟು ಹೋಗಿ ದುಷ್ಟರಾದ ಅಮೇ ಅಮಲೇಕ್ಯರೊಡನೆ ಯುದ್ಧ ಮಾಡಿ ಅವರೆಲ್ಲರನ್ನು ಸಂಪೂರ್ಣವಾಗಿ ನಾಶ ಮಾಡು ಎಂದು ಹೇಳಿದನು ಆದರೆ ನೀನು ಮಾತನ್ನು ಕೇಳದೆ ಕೊಳ್ಳೆಗಾಗಿ ಎರಗಿ ಆತನಿಗೆ ದ್ರೋಹ ಮಾಡಿದ್ದೇಕೆ ಸೆಕೆಂಡ್ ಟೈಮ್ ಏನ್ ಮಾಡ್ತಾರೆ ಸೆಕೆಂಡ್ ಟೈಮ್ ಸಾಮ್ ಎಕ್ಸ್ಪ್ಲೇನ್ ಮಾಡ್ತಾರೆ ಇಲ್ಲ ಸೌಲ್ ಏನ್ ಮಾಡಿದೆ ದೇವರು ನಿನ್ಗೆ ಏನ್ ಹೇಳಿದ್ರು ಎಲ್ಲ ಕಂಪ್ಯೂಟ್ ಆಗಿ ಎಲ್ಲರನ್ನು ನಾಶ ಮಾಡ್ಬೇಕಂತ ಹೇಳಿದ್ದು ಅಲ್ವಾ ಆದ್ರೆ ಏನ್ ಮಾಡಿದ್ಯಾ ನೀನು ಕಂಪ್ಯೂಟರ್ ಆಗಿ ನಾಶ ಮಾಡಿಲ್ಲ ಅಟ್ಲೀಸ್ಟ್ ಸೆಕೆಂಡ್ ಟೈಮ್ ಆದ್ರೂ ಏನ್ ಮಾಡ್ಬೇಕಾಗಿತ್ತು ಸೌಲು ಮಾಡಿದ ತಪ್ಪನ್ನ ಒಪ್ಕೋಬೇಕಾಗಿತ್ತು ಅಲ್ವಾ ನೋಡಿ ಏನು ಉತ್ತರ ಕೊಡ್ತಾರೆ ನೋಡಿ ಇಪ್ಪತ್ತನೇ ವರ್ಷ ಓದಿಸ್ ಟ್ವೆಂಟಿ ವರ್ಷ ಆಗ ಸೌಲನು ಸಮವೇದನಿಗೆ ಏನು ನಾನು ಯಹೋವನ ಮಾತನ್ನು ಕೇಳಲಿಲ್ಲವೋ ಆತನು ಕಳಿಸಿದ್ದಲ್ಲಿಗೆ ಹೋಗಿ ಅಮಲೇಖ್ಯರನ್ನೆಲ್ಲ ಸಂಹರಿಸಿ ಅವರ ಅರಸನಾದ ಆಗಾಗನನ್ನು ಹಿಡಿದು ತಂದೆನು ಆದರೆ ಜನರು ಸಂಪೂರ್ಣವಾಗಿ ಸಂಹರಿಸಬೇಕಾದ ಕೊಳ್ಳೆಯಲ್ಲಿ ಉತ್ತಮವಾದ ಕುನಿ ಕುರಿದನಗಳನ್ನು ನಿನ್ನ ದೇವರಾದ ಯಹೋವನಿಗೆ ಉಳಿಸಿ ತಂದರು ನೋಡಿದ್ರ ಸೆಕೆಂಡ್ ಟೈಮ್ ಏನ್ ಮಾಡ್ತಾರೆ ಸೆಕೆಂಡ್ ಒಂದು ಕೊಡ್ತಾರೆ ಜಸ್ಟಿಫೈ ಮಾಡ್ತಾರ್ರಿ ಅವ್ರು ಮಾಡಿದ್ ಕರೆಕ್ಟೇ ಅಂತ ಅಲ್ವಾ ನಾನು ಏನ್ ಮಾಡಿದೆ ಬಟ್ ಐ ಡಿಬೇ ದ ಲಾರ್ಡ್ ನಾ ದೇವ್ರು ವಾಕಿನ ಏನ್ ಮಾಡ್ತೇನೆ ನಾನು ಕೈಕೊಂಡ್ ನಡ್ದೆ ಅಂತ ಹೇಳ್ತಾರೆ ಅಲ್ಲಿ ಅಲ್ವಾ ನಾನು ಏನ್ ಮಾಡಿದೆ ನಾನು ಹೋಗಿ ಆಮೇಲೆ ಎಲ್ಲರೂ ಆಮೇಲೆ ಜನ ಎಲ್ಲರೂ ನಾನು ಕಂಪ್ಲೀಟ್ ಆಗಿ ಏನ್ ಮಾಡಿದೆ ನಾನು ಎಲ್ಲಾರು ನಾಶ ಮಾಡ್ದೆ ರಾಜನ ಏನ್ ಮಾಡ್ತೇನೆ ನಾನು ಅವ್ನ ಹತ್ರ ಕರ್ಕೊಂಡ್ ಬಂದೆ ಅದ್ರ ಈ ಸೈನಿಕರೆಲ್ಲ ಹೆಸರು ಏನ್ ಮಾಡಿದ್ರು ಅವ್ರೆಲ್ಲ ಏನ್ ಮಾಡ್ತಾರೆ ಎಲ್ಲ ಚೆನ್ನಾಗಿರೋದನ್ನ ಎತ್ಕೊಂಡ್ಬಿಟ್ಟು ನಿಮ್ಗೆ ಸ್ಯಾಕ್ರಿಫೈಸ್ ತಿರ್ಗಾ ಅದನ್ನೇ ಹೇಳ್ತಾರೆ ಮಾಡಿ ತಪ್ಪನ ಏನ್ ಮಾಡ್ತಾ ಇಲ್ಲ ಅವರು ಒಪ್ಕೊಳ್ತಾ ಇಲ್ಲ ತಿರ್ಗಾ ಅದನ್ನೇ ಅಲ್ಲಿ ಹೇಳ್ತಾರೆ ಸೊ ಇಲ್ಲಿ ನಾವು ನೋಡ್ತೀವಿ ಒನ್ ಆಫ್ ದ ಪ್ರಿನ್ಸಿಪಲ್ ಆಫ್ ಗಾಡ್ ದೇವ್ ಏನ್ ನೋಡ್ತಾರೆ ಅಂದ್ರೆ ಓದಿ ಸಿಸ್ಟರ್ ಇಪ್ಪತ್ತೆರಡನೇ ವರ್ಷ ಓದಿ ಅದಕ್ಕೆ ಸಮವೇಲನು ಯಹೋವನು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ ಯಜ್ಞವನ್ನ ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ ನೋಡುವಾಗ ತುಂಬಾ ಮುಖ್ಯವಾಗಿರೋ ವಿಷಯ ಒನ್ ಆಫ್ ದ ಪ್ರಿನ್ಸಿಪಲ್ ಆಫ್ ಗಾಡ್ ನೀವು ನೋಡ್ತಿವ್ರಿ ದೇವ್ ನಮ್ಮಿಂದ ಏನ್ ಎದುರು ನೋಡ್ತಾ ಇದಾರೆ ಅಂತ ತುಂಬಾ ಮುಖ್ಯವಾಗಿ ಫಸ್ಟ್ ನಾವು ಏನ್ ನೋಡ್ತೀವಿ ಅಂದ್ರೆ ಯಜ್ಞ ಅರ್ಪಣೆಗಿಂತ ದೇವ್ರ ಮಾತನ್ನ ಕೈಕೊಂಡು ನಡೆಯೋದು ತುಂಬಾ ಉತ್ತಮವಾಗಿದೆ ಅಂತ ಹೇಳಿಬಿಡ್ತಾರೆ ದೇವ್ ನಮ್ಗೆ ಏನ್ ಮಾಡಿದ್ದಾರೆ ನಮ್ಮನ್ನು ಸಾಕ್ರಿಫೈಸ್ ಮಾಡ್ ಕರೆದಿದ್ದಾರೆ ನಾವು ಲಿವಿಂಗ್ ಸ್ಯಾಕ್ರಿಫೈಸ್ ಮಾಡಿ ಏನ್ ಮಾಡಿದಾರೆ ದೇವರು ಕದಿದ್ರೆ ಅದನ್ನ ಮಾಡ್ಬೇಕಂತ ಹೇಳಿಲ್ಲ ಅದು ಅದಕ್ಕಿಂತ ಉತ್ತಮವಾಗಿ ನಾವ್ ಏನ್ ಮಾಡ್ಬೇಕಂತ ದೇವರ ಮಾತಿಗೆ ದೇವರ ಮಾತಿಗೆ ವಿಧೇಯತೆ ತೋರಿಸಬೇಕು ಅಂತ ಏನ್ ಮಾಡ್ತಾರೆ ನಾವು ಏನ್ ಕೇಳ ನೋಡ್ಕೊತೀವಿ ಒಂದು ವಿಷಯನು ನಮ್ಮ ದೇವರ ಬಗ್ಗೆ ನಾವು ಏನ್ ಮಾಡ್ತೀವಿ ನಾವು ತಿಳ್ಕೊಳ್ತೀವಿ ಹಳೆ ಹುಡುಗ ಅವ್ರು ಡೀಲ್ ಮಾಡಿದ್ರು ಅವ್ರು ಏನ್ ತಪ್ಪ ಮಾಡಿದ್ರು ಅದೇ ತಪ್ಪನ ನಾವು ಮಾಡ್ಬಾರ್ದ ಮಾಡ್ಬಾರ್ದು ಅಂತಾನೆ ದೇವರು ಇಸಲ್ ಜನರ ಮುಖಾಂತರ ನಮ್ಗೆ ಒಂದು ಎಚ್ಚರಿಕೆ ಕೊಡ್ತಾ ಇರದ್ರಿ ಅಲ್ವಾ ಸೊ ಇದನ್ನ ಏನಾಗುತ್ತೆ ನೋಡುವಾಗ ಸೆಕೆಂಡ್ ಟೈಮ್ ಏನ್ ಮಾಡ್ತಾರೆ ಸೆಕೆಂಡ್ ಟೈಮ್ ಹೇಳ್ತಾರೆ ಅಲ್ವಾ ನೀನು ಯಜ್ಞ ಹೋಮಕ್ಕಿಂತ ದೇವರ ವಾಕ್ಯವನ್ನು ಕೇಳೋದು ಮುಖ್ಯ ಉತ್ತಮವಾಗಿದ್ದು ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಇವಾಗ ಏನ್ ಮಾಡ್ತಾರೆ ತರ್ಡ್ ಟೈಮ್ ಒಪ್ಕೊಂಡ್ಬಿಡ್ತಾರೆ ನಾನು ದೇವಿಗೆ ವಿರುದ್ಧವಾಗಿ ತಪ್ಪು ಮಾಡ್ಬಿಟ್ಟಿದ್ದೀನಿ ಸಿಸ್ಟರ್ ಇಪ್ಪತ್ನಾಲ್ಕನೇ ನಾಲ್ಕನೇ ಓದಿ ಟ್ವೆಂಟಿ ವರ್ಷ ಸಮವೇಲನಿಗೆ ನಾನು ಯಹೋವನ ಮತ್ತು ನಿನ್ನ ಆಜ್ಞೆಗಳನ್ನು ಮೀರಿ ಪಾಪ ಮಾಡಿದ್ದೇನೆ ಜನರಿಗೆ ಹೆದರಿ ಅವರ ಮಾತುಗಳನ್ನು ನೋಡಿ ಜನರಿಗೆ ಎದ್ ನಾನು ಏನ್ ಮಾಡಿದೆ ಅವ್ರ ಮಾತನ್ನ ಕೇಳ್ಬಿಟ್ಟಿದ್ದೀನಿ ನಾವು ಏನ್ ಮಾಡ್ತೀವಿ ಕೆಲವು ಸತಿ ನಾವು ದೇವರ ಒಂದು ವಾಕ್ಯ ಹೇಳುತ್ತೆ ಅದು ಕೆಲವು ಜನರನ್ನ ಎದ್ರು ಬಿಟ್ಟು ಏನ್ ಮಾಡ್ತೀವಿ ನಾವು ಡಿಸಿಷನ್ ಚೇಂಜ್ ಮಾಡ್ಬಿಡ್ತೀವಿ ಅವ್ರಿಗೆ ಮೆಚ್ಚುಗೆ ಆಗಿ ನಡ್ಕೊಳ್ತೀವಿ ಅಲ್ವಾ ಸೊ ಇದೆಲ್ಲ ಏನಾಗಿದೆ ರೀ ತುಂಬಾ ಎಚ್ಚರಿಕೆಯವಾಗ ಈಶ್ವರಿ ಲೆಟ್ ಅಸ್ ಬಿ ವೆರಿ ಕ್ಲಿಯರ್ ದೇವರ ಮಾತನ್ನ ಏನ್ ಮಾಡ್ಬಿಟ್ಟು ನಾವು ಕೈಕೊಂಡು ಯಾರು ಏನ್ ಹೇಳಿದ್ರೇನೋ ದೇವ್ರ ಮಾತನ್ನ ಏನ್ ಮಾಡ್ಬೇಕಂತ ನಾವು ಕೈಕೊಂಡು ನಡಿಬೇಕು ದೇವ್ರಿಗೆ ಮೆಚ್ಚಿಗೆಯಾಗಿ ಏನ್ ಏನ್ ಮಾಡ್ಬೇಕಂತ ನಾವು ನಾವು ಒಂದು ವಿಷಯ ಅಂತ ನೋಡ್ತೀವಿ ಅಲ್ವಾ ಸೊ ಇಲ್ಲಿ ಏನ್ ಅಂದ್ರೆ ಥರ್ಡ್ ಟೈಮ್ ಅಟ್ಲೀಸ್ಟ್ ಏನ್ ಮಾಡ್ಬಿಡ್ತಾರೆ ಸೌಲ ಏನ್ ಮಾಡ್ತಾರೆ ನಾನು ತಪ್ಪು ಮಾಡ್ಬಿಟ್ಟಿದ್ದೀನಿ ನಾನು ನಿಮ್ಮ ಒಂದು ಮಾತುಗೂ ಏನ್ ಮಾಡ್ಬಿಡ್ತೀನಿ ನಾನು ವಿಧೇಯತೆ ನಾನು ತೋರ್ಲಿಲ್ಲ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಸೊ ಐ ವಾಸ್ ಆಫ್ ಪೀಪಲ್ ಅಂಡ್ ಸೋ ಐ ಗೇವ್ ಇಟ್ ನೌ ಐ ಬೆಗ್ ಅಂತ ಇಲ್ಲಿ ಸೌಲ್ ಹೇಳೋದನ್ನ ಏನ್ ಮಾಡ್ತೀವಿ ನಾವು ನಾವು ನೋಡ್ತೀವಿ ಪ್ರೀತಿ ಸೌದೇವ ಸೌದೇ ಅಲ್ವಾ ಸೊ ನೆಕ್ಸ್ಟ್ ಟೈಮ್ ಅದಾದ್ಮೇಲೆ ಕೂಡ ಆಮೇಲೆ ಸಮಯಕ್ಕೆ ಇನ್ನೂ ಏನಾಗಿಲ್ಲ ಸಮಾಧಾನ ಇಲ್ಲ ಮಾಡ್ಬಿಟ್ರು ಒಂದ್ಸತಿ ಮಾಡಿದ್ದೆ ಡಿಸೈಡ್ ಕಳ್ಸಲ್ ಪಟ್ಟಿದ್ದು ನೀರಾ ಕಳ್ಸಲ್ ಪಟ್ಟಿದ್ದೆ ಅಂತ ಏನ್ ಮಾಡ್ತೀವಿ ನಾವು ನಾವು ನೋಡ್ತೀವಿ ಸೊ ಕೂಡ ತಿರುಗಾ ಏನ್ ಮಾಡ್ತಾರೆ ಅಂದ್ರೆ ಸೌಲು ಬೆಗ್ ಮಾಡ್ತಾರೆ ಇಲ್ಲ ಸಮಯಲ್ಲಿ ದಯವಿಟ್ಟು ಏನ್ ಮಾಡ್ಬಿಡಿ ನನ್ನ ನಾನ್ ಬಿಡು ನಾನು ಏನ್ ಮಾಡ್ಬಿಟ್ಟು ತಪ್ಪು ಮಾಡ್ಬಿಟ್ಟಿದ್ದೀನಿ ಓದ್ಬಿಡಿ ಸಿಸ್ಟರ್ ಮೂವತ್ತನೇ ಅದಕ್ಕೆ ಸೌಲನು ನಾನು ಪಾಪ ಮಾಡಿದ್ದೇನೆ ದಯವಿಟ್ಟು ಇಸ್ರಾಲ್ ಜನರ ಹಿರಿಯರ ಮುಂದೆಯು ನನ್ನ ನಾನು ದೇವರಾದ ಎಫೋನನ್ನು ಆರಾಧಿಸುವುದಕ್ಕಾಗುವಂತೆ ಹಿಂತಿರುಗಿ ನನ್ನ ಜೊತೆಯಲ್ಲಿ ಬಾ ಎಂದು ಬೇಡಿಕೊಳ್ಳಲು ಜೊತೆಯಲ್ಲಿ ಅಲ್ವಾ ನೋಡುವಾಗ ಸವಾಲೊಂದರ್ಷಾಗಿ ನೋಡ್ಬಿಡ್ತೀವಿ ದೇವರು ಅವ್ರ ಮೈಂಡಲ್ಲಿ ಇಟ್ಟಿದ್ದ ಏನ್ ಮಾಡಿಲ್ಲ ಮನುಷ್ಯ ಅವರು ಚೇಂಜ್ ಮಾಡಲು ಡಿಸೈಡ್ ಮಾಡಿದ್ದು ಡಿಸೈಡ್ ಮಾಡಿದ್ದೆ ಸೊ ಸಾಲ್ ಹೇಳ್ತಾರೆ ಏನ್ ಮಾಡ್ಬಿಡಿನಿ ನಾನು ನಾನು ತಪ್ಪು ಮಾಡ್ಬಿಟ್ಟಿದ್ದೀನಿ ಬಟ್ ಪ್ಲೀಸ್ ಆನರ್ ಮೀ ಬಿಫೋರ್ಡರ್ಸ್ ಆಫ್ ಮೈ ಪೀಪಲ್ ಅವ್ರು ಎಕ್ಸ್ಪೆಕ್ಟ್ ಮಾಡೋದು ನೋಡಿ ಫಸ್ಟ್ ಆಫ್ ಆಲ್ ಇರೋದು ಸೆರೆಯಲ್ಲಿ ಆಡಿ ತಪ್ಪ ಮಾಡ್ಬಿಟ್ಟು ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಅಲ್ಲಿ ಕೂಡ ಅವ್ರು ಏನು ಎದುರು ನೋಡ್ತಾ ಇದ್ದಾರೆ ನೋಡುವಾಗ ಎಲ್ಲ ಇಸ್ರೇಲ್ ಅನ್ನ ಹಿರಿಯರ ಮುಂದೆ ನಾನು ಏನು ಮಾಡಿದ್ನ ನನ್ನ ಘನಪಡಿಸು ಅಲ್ವಾ ಬಟ್ ಪ್ಲೀಸ್ ಆನರ್ ಮೀ ಬಿಫೋರ್ ದ ಎಲ್ಡರ್ಸ್ ಆಫ್ ಮೈ ಪೀಪಲ್ ಅಂಡ್ ಬಿಫೋರ್ ಇಸ್ರೇಲ್ ಅಲ್ಲಿ ಕೂಡ ಆನರ್ ನೋಡ್ತಾ ಇದ್ದಾರೆ ಅವರು ಅಲ್ವಾ ಅಲ್ಲಿ ಆನರ್ ನೋಡ್ತಾ ಇದ್ದಾರೆ ಫಸ್ಟ್ ಆಫ್ ಆಲ್ ಮಾಡಿದ್ದು ತಪ್ಪು ಅಲ್ವಾ ಸೊ ಇದು ಎರಡನೇ ರೀ ಸೊ ಇದಾದ್ಮೇಲೆ ತಿರ್ಗಾ ಏನ್ ಮಾಡ್ಬಿಡುವಾಗ ಅದೇ ನಾವು ನೋಡ್ತೀವಿ ಮೂವತ್ತೆಂದ್ ವರ್ಷದಲ್ಲಿ ಸೊ ತಿರ್ಗ ಸೌಲ್ ಸಮಯಲ್ ಸತ್ತೋಗೋ ತನಕ ತಿರ್ಗ ಅವ್ರು ಸೌಲ್ ಏನ್ ಮಾಡಿಲ್ವಂತೆ ತಿರ್ಗ ಮೀಟ್ ಮಾಡಕ್ಕೆ ಹೋಗಿಲ್ಲ ಅವ್ರು ತುಂಬಾ ದುಃಖ ಪಡ್ತಾ ಏನ ಏನ ಏನ್ ಮಾಡ್ತಾ ಇದ್ದಂತೆ ಅವರು ಇದ್ರಂತ ನೋಡ್ತೀವಿ ಸದನಾರನೇ ಅಧ್ಯಾಯದಲ್ಲಿ ಒಂದನೇ ವರ್ಷದ ಏನ್ ನೋಡ್ತೀವಿ ಅಂದ್ರೆ ಆಮೇಲೆ ಏನ್ ಹೇಳ್ತಾರೆ ಇನ್ನ ಏನ್ ಅವ್ನಗಾಗಿ ನೀನು ದುಃಖ ಪಡ್ತಾ ಇದೆಯಾ ದೇವ್ ಹೇಳ್ತಾರಲ್ಲಿ ಸಮಯಕ್ಕೆ ಇನ್ನ ಏನ್ ಅವ್ನ್ಗಾಗಿ ಏನ್ ಮಾಡ್ತಾ ಇದೀನಿ ನೀನು ಯಾಕೆ ದುಃಖ ಪಡ್ತಾ ಇದ್ಯಾ ನೀನು ಹೋಗೋ ಏನ್ ಮಾಡ್ಬಿಟ್ಟಿದ್ದೀನಿ ಬೇರೆ ಅವ್ನ ಆಲ್ರೆಡಿ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ ಅಭಿಷೇಕ ಮಾಡಕ್ಕೆ ಎಣ್ಣೆ ಎತ್ಕೊಂಡು ಏನ್ ಮಾಡಿ ನೀನು ಹೋಗೋ ರೆಡಿಯಾಗಿ ಹೋಗೋ ಅಂತ ಏನ್ ಮಾಡ್ತಾರೆ ಅಲ್ಲಿ ಕಳಿಸ್ತಾರ ಸೊ ಇದು ಎರಡನೇ ಇನ್ಸಿಡೆಂಟ್ ರೀ ಸೌಲ್ ಒಂದು ವಿಷಯದಲ್ಲಿ ನಾವು ನೋಡುವಾಗ ದಿಸ್ ಇಸ್ ಸೆಕೆಂಡ್ ಇನ್ಸಿಡೆಂಟ್ ರೀ ಅಲ್ವಾ ನೆಕ್ಸ್ಟ್ ನೋಡಿ ಇನ್ನೊಂದು ಇನ್ನ ಒಂದ್ ಎರಡೇ ಇನ್ಸಿಡೆಂಟ್ ನೋಡ್ಬಿಟ್ಟು ನಾವು ಆಮೇಲೆ ಪಾಠಕ್ಕೆ ಹೋಗೋಣ ಓಕೆ ಸೊ ಮೂರನೇ ವಿಷಯ ನೋಡುವಾಗ ನಮ್ಗೆಲ್ಲ ಗೊತ್ತಿರೋ ಹಾಗೆ ಸೌಲ್ ಆದ್ಮೇಲೆ ನೆಕ್ಸ್ಟ್ ರೀ ದಾವಿದ್ ಅಲ್ವಾ ಡೇವಿಡ್ ಸೊ ಇದು ಸೌಲ್ ಗೊತ್ತಿದೆ ಇಲ್ವಾ ಅಲ್ವಾ ಸತಿ ಏನ್ ಮಾಡ್ತಾರೆ ಡೇವಿಡ್ ನ ಸಾಯಿಸ್ಬೇಕಂದ್ರೆ ಎಷ್ಟು ಪ್ರಯತ್ನ ಮಾಡ್ತಾರಲ್ವಾ ಏನೇನೋ ಪ್ಲಾನ್ ಲೈನ್ ಮಾಡ್ತಾರೆ ಮಾಡ್ತಾರೆ ನೋಡಿ ಒಂದು ವಿಷಯ ಓದ್ ನೋಡಿ ಸೊ ಅದೇ ತರ ನೋಡುವಾಗ ಅದೇ ಒಂದ್ ಘಟನೆಯಲ್ಲಿ ಅವರು ಎಷ್ಟೋ ಸತಿ ಟ್ರೈ ಮಾಡ್ತಾರೆ ದೇವ್ ದಾವಿದ್ ಏನ್ ಮಾಡಕ್ಕೆ ಸಾಯಿಸಕ್ಕೆ ಆದ್ರೆ ಸಿಕ್ಕಾಕೊಂಡ್ಬಿಡ್ತಾರೆ ಅವರು ಸಿಕ್ಕಾಕ್ ಒಂದು ವಿಷಯ ಓದ್ ನೋಡಿ ಅಹ್ ಒಂದು ಸ್ಯಾಮ್ಯೂಲ ಇಪ್ಪತ್ನಾಲ್ಕನೇ ಧ್ಯೇಯ ಹದಿನೇಳಿಂದ ಇಪ್ಪತ್ತೆರಡು ಫಸ್ಟ್ ಸ್ಯಾಮ್ಯೂಲ್ ಟ್ವೆಂಟಿ ಫೋರ್ ಚಾಪ್ಟರ್ ಸೆವೆಂಟೀನ್ ಟು ಟ್ವೆಂಟಿ ಟು ಇದಲ್ಲದೆ ಅವನು ದಾವಿದನಿಗೆ ನೀನು ನನಗಿಂತ ನೀತಿವಂತನು ನಾನು ನಿನಗೆ ಕೇಡು ಮಾಡಿದರೂ ನೀನು ನನಗೆ ಒಳ್ಳೆಯದನ್ನೇ ಮಾಡಿದ್ದಿ ಎಹೋವನು ನನ್ನನ್ನು ನಿನ್ನ ಕೈಗೆ ಒಪ್ಪಿಸಿಕೊಟ್ಟರು ನೀನು ನನ್ನನ್ನು ಕೊಲ್ಲಲಿಲ್ಲ ಇದರಿಂದ ನೀನು ನನಗೆ ಹಿತವನ್ನೇ ಮಾಡಿದ ಮಾಡುವಂತವನೆಂಬುದು ಈ ಹೊತ್ತು ಪ್ರಕಟವಾಯಿತು ಯಾವನಾದರೂ ನನ್ನ ಕೈಗೆ ಸಿಕ್ಕಿದ ವೈರಿಯನ್ನು ಸುಕ್ಷೇಮದಿಂದ ಕಳುಹಿಸಿ ಬಿಡುವನೋ ನೀನು ಈ ಹೊತ್ತು ನನಗೆ ಉಪಕಾರ ಮಾಡಿದ್ದಕ್ಕಾಗಿ ಯಹೋವನು ನಿನಗೆ ಉಪಕಾರ ಮಾಡಲಿ ಕೇಳು ನೀನು ಹೇಗೂ ಅರಸನಾಗುವಿ ಎಂದು ಇಸ್ರಾಯಲ್ ರಾಜ್ಯವು ನಿನ್ನಲ್ಲಿ ಸ್ಥಿರವಾಗುವುದೆಂದು ಬಲ್ಲೆನು ಹೀಗಿರುವುದರಿಂದ ನೀನು ನನ್ನ ಸಂತಾನವನ್ನು ನಿರ್ಮೂಲ ಮಾಡುವುದಿಲ್ಲವೆಂದು ನಮ್ಮ ಕುಲದಿಂದ ನನ್ನ ಹೆಸರನ್ನು ತೆಗೆದು ಹಾಕುವುದಿಲ್ಲವೆಂದು ಯಹೋವನ ಹೆಸರಿನಲ್ಲಿ ಪ್ರಮಾಣ ಮಾಡು ಎಂದು ಬೇಡಿಕೊಂಡ ಹಾಗೆ ದಾವಿದನು ಪ್ರಮಾಣ ಮಾಡಿದನು ಬ್ಯೂಟಿಫುಲ್ ಅಂತ ನೋಡುವಾಗ ಟಚ್ ನಾಟ್ ದ ಲಾಲ್ಸ್ಟೆಡ್ ಅಲ್ವಾ ಸೊ ದಾವಿದ್ಗೆ ದೇವ್ರ ಅಭಿಷೇಕಲ್ ಪಟ್ಟವನ್ನ ಸಾಯ್ಸಕಿ ನನ್ಗೆ ಯಾವೊಂದ್ ರೈಟ್ಸ್ ಇಲ್ಲ ಸೊ ಎಷ್ಟೋ ಸತಿ ಏನ್ ಮಾಡಿದ್ರು ದಾವಿದ್ನ ಇವರು ಸಾಯ್ಸಕ್ ಟ್ರೈ ಮಾಡಿದ್ರು ಸೌಲು ಅದ ಎಲ್ಲ ಸತಿ ಏನ್ ಮಾಡಿದ್ದಾರೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಸಿಕ್ಕಾಕೊಂಡಾಗ ಈ ತರ ತುಂಬಾ ಬ್ಯೂಟಿಫುಲ್ ವರ್ಡ್ಸ್ ಯೂಸ್ ಮಾಡೋದು ಸಾಲು ತುಂಬಾ ಬ್ಯೂಟಿಫುಲ್ ಆ ವರ್ಡ್ಸ್ ಏನ್ ಮಾಡ್ತಾರೆ ಅಲ್ಲಿ ಯೂಸ್ ಮಾಡ್ತಾರೆ ಹಂಗೆ ದಾವಿದ್ನ ಹಂಗೆ ಪ್ರೇಸ್ ಮಾಡ್ಬಿಟ್ಟು ಏನ್ ಮಾಡ್ತಾರೆ ಅಲ್ಲಿ ಯೂಸ್ ಮಾಡ್ತಾರೆ ಅಂತ ನೋಡ್ತೀವಿ ಅಲ್ವಾ ಸೊ ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ಹೇಳ್ಬಿಟ್ಟು ಇವಾಗ ಏನ್ ಮಾಡು ಸೊ ಡೇವಿಡ್ ಫೋರ್ ಅದೇ ಹೇಳ್ತಾರೆ ನೀನು ನೀನ್ ಏನ್ ಮಾಡ ನನ್ನನ್ನು ಮತ್ತೆ ನಮ್ಮ ಕುಟುಂಬದಲ್ಲಿ ನೀನು ನಾಶ ಮಾಡಲ್ಲ ಅಂತ ಏನ್ ಮಾಡೋದು ನಾನೇ ಮಾಡು ಅಲ್ಲಿ ಕೇಳುದು ನಾವು ನೋಡ್ತೀವಿ ಅಲ್ವಾ ಸೊ ಇಲ್ಲಿ ತಪ್ಪ ಮಾಡ್ಬಿಡ್ತಾರೆ ತಪ್ಪ ಮಾಡ್ಬಿಟ್ಟು ಏನ್ ಮಾಡ್ತಾರೆ ಕ್ಷಮೆಪನೆ ಅಲ್ಲಿ ಕೇಳುದು ಪಶ್ಚಾತ್ತ ಪಟ್ಟು ಕ್ಷಮೆಪನೆ ಕೇಳ್ತಾರೆ ಅಂತ ನಾವು ನೋಡ್ತೀವಿ ನಾಲ್ಕು ಫೋರ್ತ್ ಇನ್ಸಿಡೆಂಟ್ ನೋಡೋಣ ಲಾಸ್ಟ್ ಒಂದು ಸಮಯೋಲ ಇಪ್ಪತ್ತಾರನೇ ಅಧ್ಯಾಯ ಇಪ್ಪತ್ತೊಂದನೇ ವಚನ ಫಸ್ಟ್ ಸ್ಯಾಮ್ಯೂಲ್ ಟ್ವೆಂಟಿ ಸಿಕ್ಸ್ ಚಾಪ್ಟರ್ ಟ್ವೆಂಟಿ ಫಸ್ಟ್ ವರ್ಸ್ ಆಗ ಸೌಲನು ಅವನಿಗೆ ನಾನು ಪಾಪ ಮಾಡಿದನು ದಾವಿದನೆ ನನ್ನ ಮಗನೆ ಹಿಂತಿರುಗಿ ಬಾ ಈ ಹೊತ್ತು ನನ್ನ ಜೀವವು ನಿನ್ನ ದೃಷ್ಟಿಯಲ್ಲಿ ಬಲು ಬೆಲೆ ಉಳ್ಳದೆಂದು ಎಣಿಸಲ್ಪಟ್ಟಿತ್ತು ಆದುದರಿಂದ ನಾನು ಇನ್ನು ಮುಂದೆ ನಿನಗೆ ಕೇಡು ಮಾಡುವುದಿಲ್ಲ ಸಾಕ್ ಸಿಸ್ಟರ್ಸಿಡೆಂಟ್ ರೀ ಅಲ್ವಾ ಸೊ ಇವತ್ತು ನಾವು ಸೌಲ್ ಆತರ ಸೌಲ್ ಇನ್ನ ಅನೇಕ ವಿಷಯಗಳಿದೆ ನಾವು ಜಸ್ಟ್ ಒಂದು ಫೋರ್ತ್ ಇನ್ಸಿಡೆಂಟ್ ತಕೊಂಡಿದೀವಿ ಇವತ್ತು ಈ ನಾಲ್ಕು ಇನ್ಸ್ ಇನ್ಸಿಡೆಂಟ್ ಅಲ್ಲೂ ಏನ್ ಮಾಡ್ತಾರ ಅಂದ್ರೆ ಅವ್ರು ತಪ್ಪು ಮಾಡ್ತಾರೆ ತಪ್ಪ ಮಾಡ್ಬಿಟ್ಟು ಏನ್ ಮಾಡ್ತಾರೆ ನಾನು ತಪ್ಪ ಮಾಡ್ಬಿಟ್ಟಿದೀನಿ ನನ್ನ ಶ್ರಮಿಸು ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಕೇಳಿದ್ ನಾವು ನೋಡ್ತೀವ್ರಿ ಅಲ್ವಾ ಇವಾಗ ಏನ್ ಮಾಡೋಣ ಅಂದ್ರೆ ಈ ಫೋರ್ ಅಲ್ಲೂ ಅವ್ರು ಏನ್ ಮಾಡ್ತಾರೆ ಅಂದ್ರೆ ನಾನು ತಪ್ಪ ಮಾಡ್ಬಿಟ್ಟಿದ್ದೀನಿ ತಿರುಗೇನ್ ಮಾಡಲ್ಲ ಅವ್ರು ಜಡ್ಜಸ್ ಮುಂಚೆ ಜಡ್ಜಸ್ ಮುಂದ್ಗಡೆ ಅಲ್ಲಿ ಟೀಟ್ ಮಾಡಿದ ನಾವು ನೋಡ್ತೀವಿ ನನ್ನ ಶ್ರಮಿಸ್ಬಿಡು ಅಂತ ಏನ್ ಮಾಡ್ತಾರೆ ಅಲ್ಲಿ ಕೇಳಿದ ನಾವು ನೋಡ್ತೀವಿ ಸೊ ಇವತ್ತು ಯೇಸು ಸ್ವಾಮಿ ಮಾರ್ಚ್ಕೊಂಡಿರೋ ವೇದ ಬಾಕ್ಯದ ನೋಡುವಾಗ ಯೇಸು ಸ್ವಾಮಿ ಹೇಳ್ತಾರೆ ಒಂದು ದಿವಸದಲ್ಲಿ ಏಳು ಸಾರಿ ಏಳು ಸಾರಿ ನನ್ನ ಸಹೋದರ ತಪ್ಪು ಮಾಡಿದರೆ ಅವನ ಶಮಿಸು ಅವನು ತಪ್ಪು ಮಾಡ್ಬಿಟ್ಟಿದೀನಿ ಪಶ್ಚಾತ್ತಾಪ ಶು ಅಂತ ಕೇಳುವಾಗ ನೀನು ಶಮಿಸ್ಬೇಕು ಅಂತ ಹೇಳ್ತಾರೆ ಸೊ ಆ ನೋಡಿದ್ರೆ ನಾಲ್ ಇನ್ಸಿಡೆಂಟ್ ಏನಾಗಿದೆ ಕಮ್ಮಿ ಇದೆ ಅಲ್ವಾ ಜಸ್ಟ್ ನಾವು ತಗೋಬೇಕಂದ್ರೆ ಫೋರ್ ಇನ್ಸಿಡೆಂಟ್ ಒಕೇಶನ್ಸ್ ನಾವು ತಗೊಂಡ್ರೆ ಇಟ್ ಇಸ್ ಲೆಸ್ ದೆನ್ ಸೆವೆನ್ ಟೈಮ್ಸ್ ಅಂತ ನೋಡುವಾಗ ಬಟ್ ಲೈಕ್ ಎಸ್ ಹಾವ್ ಆದ್ರೆ ಎಸ್ ಅಂತೆ ಸೌಲ್ ಏನಾಗಿಲ್ಲ ರೀ ರಿಪೆಂಟೆನ್ಸ್ ರಿಜೆಕ್ಟ್ ಐತ್ರಿ ಅವನ್ ಪಶ್ಚಾತ್ತಾಪ ಏನ್ ಮಾಡಿಲ್ಲ ದೇವ್ರು ಅಕ್ಸೆಪ್ಟ್ ಮಾಡಿಲ್ಲ ಈ ಫೌಂಡ್ ನೋ ಪ್ಲೇಸ್ ಫಾರ್ ರಿಪೆಂಟೆನ್ಸ್ ದೋ ಈ ವಿತ್ ಟಿಯರ್ಸ್ ಅಲ್ವಾ ಸೊ ಅರ ಯೇಸು ಸತಿ ಸೌಲು ಇವಾಗ ಒಂದು ನಾಲ್ಕು ಇನ್ಸಿಡೆಂಟ್ಸ್ ನೋಡಿದ್ವಿ ನಾವು ನಾಲ್ಕು ಏನ್ ಮಾಡ್ತಾರೆ ಅವರು ದೇವರ್ಗೆ ವಿಧವಾಗಿ ತಪ್ಪ್ಮ್ಬಿಟ್ಟು ನಾನು ಕ್ಷಮಿಸ್ಬಿಟ್ಟು ನಾನು ತಪ್ಪ ಮಾಡ್ಬಿಟ್ಟಿದ್ದೀನಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಕೇಳ್ತಾರ ಅಂತ ನಾವು ನೋಡ್ತೀವಿ ಅಲ್ವಾ ಸೊ ಇವಾಗ ಏನಂತ ವಿಷಯ ನೋಡುವಾಗ ಅವ್ರು ಅಷ್ಟು ತಪ್ಪ ಅವ್ರು ಕಣ್ಣೀರಿಟ್ಟು ಪಶ್ಚಾತ್ತಾಪ ಪಟ್ ಕೇಳಿದ್ರೇನು ಯಸಾವನಂತೆ ಸೌಲ್ಗೆ ಏನ್ ಮಾಡಿಲ್ಲ ಅವ್ರಿಗೆ ಆಶೀರ್ವಾದ ಸಿಗ್ಲಿಲ್ಲ ಐ ಡಿ ನಾಟ್ ಕಂಟಿನ್ಯೂ ಅಲ್ವಾ ಸೊ ಏನಾಯ್ತು ನೋಡುವಾಗ ಯೆಟ್ ದೇ ವರ್ ಅನ್ಫ್ರೂಟ್ಫುಲ್ ಇನ್ ದಟ್ ದೇ ಡಿಡ್ ನಾಟ್ ಪ್ರೊಡ್ಯೂಸ್ ಫರ್ಗಿವ್ನೆಸ್ ಗಿವ್ನೆಸ್ ವೈ ಅಂತ ಕೇಳ್ತಾರೆ ಯಾಕೆ ಸಾವ್ ಏನ್ ಮಾಡಿಲ್ಲ ದೇವ್ ರಿಜೆಕ್ಟ್ ಮಾಡ್ಬಿಟ್ರು ಸೌನ್ ಏನ್ ಮಾಡ್ಬಿಟ್ರು ರಿಜೆಕ್ಟ್ ಮಾಡ್ಬಿಟ್ರು ಆದ್ರೆ ಒಂದ್ ಕಡೆ ಯೇಸು ಸ್ವಾಮಿಯಲ್ಲಿ ಹೇಳ್ತಾ ಇದ್ರೆ ಏನ್ ಮಾಡ್ಬೇಕು ನೀನು ಅವ್ರು ಪಶ್ಚಾತ್ತಾಪ ಪಾಠ ಏನ್ ಮಾಡಿರೋ ಶಮ್ಸು ಅಂತ ಅಲ್ಲಿ ಅಲ್ವಾ ಇವಾಗ ನಮ್ಗೆ ಅದೇ ಪ್ರಶ್ನೆನೇ ಇವತ್ತು ಇವಾಗ ಪಾಠಕ್ಕೆ ಯಾರು ಹೋಗೋಣ ನಮಗೂ ಅದೇ ಪ್ರಶ್ನೆ ನಾವ್ ಮಾಡ್ತೀವಿ ನಾವು ಎಸಾವಂತೆ ಸೌಲಂತೆ ನಾವು ಏನ್ ಮಾಡ್ತೀವಿ ತಪ್ಪು ಮಾಡ್ತೀವಿ ದೇವ್ರಿಗೆ ವಿರುದ್ಧವಾಗಿ ತಪ್ಪು ಮಾಡ್ತೀವಿ ಸೌಲಂತೆ ನಾವೇನ್ ಮಾಡ್ತೀವಿ ತಪ್ಪು ಮಾಡ್ಬಿಟ್ಟಿದೀವಿ ನಮ್ಮನ್ನ ಶಂಸು ಅಂತ ಏನ್ ಮಾಡ್ತಿವ್ ದೇವತಾ ಆರಕೆ ಮಾಡ್ತೀವಿ ಇವಾಗ ನಮ್ಮನ್ನ ಶಂಸಿದಾರ ಇಲ್ಲ ಅಂತ ಹೆಂಗ್ ಗೊತ್ತಾಗುತ್ತೆ ಇವಾಗ ಎಸಾವಂತೆ ಮತ್ತೆ ಸೌಲಂತೆ ನಮ್ಮನ್ನು ದೇವರು ನಿರಾಕರಿಸಿರ್ಬೋದು ನಮ್ಮ ಪಶ್ಚಾತ್ತ ಏನ್ ಮಾಡಿರ್ಬೋದಾಗಿತ್ತು ನಿರಾಕರಿಸಬಹುದಾಗಿ ನಮ್ಗೆ ಹೆಂಗ್ ಗೊತ್ತು ಅದೇ ನಾವೇ ಅಸಂಪ್ಷನ್ ಮಾಡ್ಕೊಂಡ್ಬಿಡ್ತೀವಿ ದೇವ್ರು ಶಮಿಸಿಬಿಟ್ಟಿದ್ದಾರೆ ಅಂತ ನಾವೇ ಅಸಂಪ್ಷನ್ ಮಾಡ್ಕೊಂಡು ಏನ್ ಮಾಡ್ತೀವಿ ನಾವು ವಿ ಕಂಟಿನ್ಯೂ ಲೈಫ್ ಅಲ್ವಾ ಸೊ ವಾಟ್ ಅದೇ ನೋಡುವಾಗ ವಾಟ್ ಇಸ್ ದ ಆನ್ಸರ್ ಸೊ ಏನು ಉತ್ತರ ಇದಕ್ಕೆ ಅಂತ ನೋಡುವಾಗ ದ ಆನ್ಸಿಯರ್ ಅಪಿಯರ್ಸ್ ಟು ಬಿ ಇನ್ ಸಾರ್ಟ್ ಕಂಡೀಷನ್ ಇದರ ಉತ್ತರ ಎಲ್ಲಿದೆ ಅಂತ ನೋಡುವಾಗ ಅವನ ಹೃದಯದ ಭಾವನೆ ಮನಸ್ಸಲ್ಲಿ ಇದೆ ಅಂತ ಏನಂತ ನೋಡುವಾಗ ಸಾಲ್ವ್ ಬಂದು ಫಸ್ಟ್ ಫಸ್ಟ್ ಈ ಒಂದು ಮಾತು ಕೇಳ್ಬಿಟ್ಟ ಮೇಲೆ ಅವ್ರು ಹೆಂಗಿದ್ರು ನೋಡುವಾಗ ಈ ಎಕ್ಸ್ಪ್ರೆಸ್ ಇಮ್ಯುಲಿಟಿ ಆ ತಗ್ಗಿದ ಮನಸ್ಸು ಏನಾಗಿತ್ತು ಅವರಲ್ಲಿ ಇತ್ತು ಅಲ್ವಾ ಆ ತಗ್ಗಿದ ಮನಸ್ಸು ನೋಡಿನೇ ದೇರ್ ಏನ್ ಮಾಡಿದ್ರು ಗೊತ್ತಾ ಅವ್ನ ಒಂದು ಉನ್ನತ ಸ್ಥಾನದಲ್ಲಿ ಇದ್ರು ಅಲೋ ಒಂದು ವಚನ ಓದ ನೋಡಿ ಫಸ್ಟ್ ಸ್ಯಾಮ್ಯುಲ್ ಫಿಫ್ಟೀನ್ ಚಾಪ್ಟರ್ ಸೆವೆಂಟೀನ್ ತೋರ್ಸ್ ಒಂದು ಸಮ್ಯು ಅಲಾ ಹದಿನೈದನೇ ಅದಿಯಾ ಹದಿನೇಳನೇ ವಚನ ಏನು ನೀನು ನಿನ್ನ ನೀನು ನಿನ್ನ ದೃಷ್ಟಿಯಲ್ಲಿ ಅಲ್ಪನಾಗಿದ್ದರೂ ಎಹೋನು ನಿನಗೆ ಇಸ್ರಾಯೇಲರಲ್ಲಿ ರಾಜ್ಯಾಭಿಷೇಕ ಮಾಡಿದ್ದರಿಂದ ನೀನು ಎಲ್ಲಾ ಕುಲಗಳಿಗೆ ಶಿರಸ್ಸಾಗಿ ಶಿರಸ್ ಆಗಿ ನೋಡಿದ್ರಾ ನೋಡುವಾಗ ಸ್ಯಾಮ್ಯುಲ್ ಸೆಟ್

ಏನಾಯ್ತು ನೋಡುವಾಗ ಅವ್ರ ಒಂದು ಏನ ಏನ್ ಹೇಳ್ತಾರ ಅದಕ್ಕೆ ಬಟ್ ಹ್ಯೂಮಿಲಿಟಿ ಡಿಡ್ ನಾಟ್ ಕಂಟಿನ್ಯೂ ಗ್ರ್ಯಾಜುಲ್ ಆಗಿ ಒಂದು ತಗ್ಗಿದ ಮನಸ್ಸು ಏನಾಯ್ತು ಅವನಿಂದ ಎತ್ತಲ್ಪಡ್ತು ಅಲ್ವಾ ಯಾಕಂತ ನೋಡುವಾಗ ಈ ತಗಿದ ಮನಸ್ಸು ತುಂಬಾ ಇಂಪಾರ್ಟೆಂಟ್ ರೀ ನಮ್ ಕ್ರಿಶ್ಚಿಯನ್ ವಾಕ್ ಆಫ್ ಲೈಫ್ ಅಲ್ಲಿ ಅಂತ ನೋಡೋಣ ಯಾಕೆ ಅಂತ ನೋಡೋಣ ಎಲ್ಲ ಲೀಡ್ ಎತ್ಕೊಂಡು ಎಲ್ಲಿ ಲೀಡ್ ಮಾಡುತ್ತೆ ಅಂತ ನಾವು ನೋಡೋಣ ನೋಡಿ ಸಿ ಹ್ಯುಮಿಲಿಟಿ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಕ್ರಿಶ್ಚಿಯನ್ ಕ್ಯಾರೆಕ್ಟರ್ ತಗ್ಗಿದ ಮನಸ್ಸು ತುಂಬಾ ತುಂಬಾ ಇಂಪಾರ್ಟೆಂಟ್ ರೀ ಯಾಕೆ ಅಂತ ನೋಡುವಾಗ ದಟ್ ಇಟ್ಸ್ ದಟ್ ವಾಟ್ ಕಾಸ್ಟ್ ಇನ್ ಟು ಸಿನ್ ಅಗೇನ್ಸ್ ಗಾಡ್ ಆ ಒಂದು ತಗ್ಗಿದ ಮನಸ್ಸು ಇಲ್ಲದೆ ಕಾಣದಿಂದಾನೇ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಕ್ಕೆ ಎತ್ಕೊಂಡು ಹೋಗಿದ ಅದೇ ಅದೇ ಕಾರಣ ಹೆಂಗೆ ಅಂತ ನೋಡುವಾಗ ಅನ್ಫಾರ್ಚುನೇಟ್ಲಿ ನೋಡುವಾಗ ದ ಪವರ್ ಆಫ್ ಕಿಂಗ್ಲಿ ಆಫೀಸ್ ಸೊ ಒನ್ಸ್ ರಾಜ ಬಾರ ಬಂದ್ಬಿಟ್ಮೇಲೆ ಅದ್ ತಗೊಂಡ್ ಬಂದ್ಬಿಟ್ರಲ್ಲ ಒಂದು ರಾಜ ಅಂದ್ರೆ ಸುಮ್ನೆ ಇವತ್ತಿರೋ ಪ್ರೆಸಿಡೆಂಟ್ ಮಿನಿಸ್ಟರ್ಗೂ ಇಲ್ಲಾರಿ ಆತರ ಆ ಕಾಲದಲ್ಲಿ ಅಷ್ಟೊಂದು ಏನಾಗಿತ್ತು ಅಷ್ಟೊಂದು ಲಕ್ಸುರಿ ಆಗಿತ್ತು ಅವ್ರು ರಾಜ ಅಂತ ನೋಡುವಾಗ ಕಿಂಗ್ ಅಲ್ಲ ಆ ಒಂದು ಪ್ಯಾಲೇಸ್ ಅಲ್ಲಿ ಜೀವನ ಮಾಡ್ಕೊಂಡು ಎಲ್ಲಾ ಬೆಸ್ಟ್ ಆಫ್ ಥಿಂಗ್ಸ್ ಅಲ್ಲಿ ಏನ್ ಮಾಡಿದ್ರು ದೇರ್ ಕೊಟ್ಟಿದ್ರು ಜೀವಿಸ್ತಾ ಇತ್ತು ರಾಜಗಳೆಲ್ಲ ಇವಾಗ ಇರೋದೆಲ್ಲ ಏನಿಲ್ಲ ರೀ ಅಲ್ವಾ ಸೊ ಅವ್ ಕಂಪೇರ್ ಮಾಡಿ ನೋಡಿದ್ರೆ ಆ ಒಂದ್ ಕಾಲದಲ್ಲಿ ಏನ್ ಮಾಡ್ತಾ ಇತ್ತು ಸೊ ಅದೇ ಹೇಳ್ತಾರೆ ದ ಕಿಂಗ್ಲಿ ಆಫೀಸ್ ಅಂಡ್ ಇಟ್ಸ್ ಪರ್ಸ್ ಅದ್ರ ಬಂದ ಇನ್ಸೆಂಟಿವ್ಸ್ ಎಲ್ಲ ಏನಾಯ್ತು ಆಟೋಮೆಟಿಕ್ ಆಗಿ ಸ್ಟ್ರಾಂಗ್ ಟೆಂಪ್ಟೇಷನ್ ರೀ ಅಲ್ವಾ ದ ಪವರ್ ಆಫ್ ಕಿಂಗ್ಲಿ ಆಫೀಸ್ ನೋಡುವಾಗ ಒನ್ಸ್ ರಾಜ ಬರ ಬಂದ್ಬಿಟ್ಮೇಲೆ ಮೇಲೆ ಸೌಲ್ ಏನ್ ನೋಡುವಾಗ ಫುಲ್ ಅವ್ರಿಗೆ ಬರೋ ಅದ್ರಲ್ಲಿ ಬರುವ ಒಂದು ಲಕ್ಸುರಿ ಲೈಫ್ ಇನ್ಸೆಂಟಿವ್ಸ್ ಎಲ್ಲ ಹಂಗಿತ್ತು ಅವರೇ ಆಟೋಮ್ಯಾಟಿಕ್ ಆಗಿ ಫುಲ್ ಟೆಂಪ್ಟೇಷನ್ ಅವ್ರಿಗೆ ಏನ್ ಟೆಂಪ್ಟೇಷನ್ ನೋಡುವಾಗ ಅದೇ ಹೇಳ್ತಾರೆ ಒಂದು ಇಂಗ್ಲಿಷ್ ಅಲ್ಲಿ ಒಂದು ವೈಸ್ ಸೇಯಿಂಗ್ ಇದೆಯಂತೆ ಒಂದು ವೈಸ್ ಪ್ರಾಬ್ ಏನಂತ ನೋಡುವಾಗ ಪವರ್ ಕರೆಪ್ಟ್ಸ್ ಆಬ್ಸುಲ್ಯೂಟ್ ಪವರ್ ಕರೆಪ್ಟ್ಸ್ ಆಬ್ಸುಲ್ಯೂಟ್ಲಿ ಅಂತ ಹೇಳ್ತಾರೆ ಪವರ್ ಕರೆಪ್ಟ್ಸ್ ಬಟ್ ಆಬ್ಸುಲ್ಯೂಟ್ ಪವರ್ ಕರೆಪ್ಟ್ಸ್ ಆಬ್ಸಲ್ಯೂಟ್ಲಿ ಅಂತ ಒಂದು ಸೇಯಿಂಗ್ ಇದೆ ನೋಡಿ ಆ ರಾಜಪರ ಪವರ್ ಬಂತು ನೋಡಿ ಅದಕ್ಕೆ ತುಂಬಾ ಜನ ಪವರ್ನಾಗ ಓಟೋಗ ಯಾರು ಪವರ್ಗೆ ಹೋಗಲ್ಲ ಕೆಲವರು ನೋಡುವಾಗ ಈ ಪವರ್ ಬೇಡಪ್ಪ ನಮ್ಗೆ ಇರೋದ್ರಲ್ಲಿ ಏನೋ ನಾರ್ಮಲ್ ಆಗಿ ಈ ಜೀವನ ಜೀವಿಸ್ಕೊಂಡು ಹೋಗ್ತಿವಿ ತಗ್ಗಿಸ್ಕೊಂಡು ದೇವ್ರಿಗೆ ನಾವೇನ್ ಮಾಡ್ತೀವಿ ನಾವು ಜೀವಿಸ್ಕೊಂಡು ಹೋಗ್ತಿವಿ ನಾವು ಅಂತ ಅಲ್ವಾ ಸೊ ಇಟ್ ವಾಸ್ ಇಸ್ ವೆರಿ ಟೆಂಪ್ಟೇಷನ್ ಮೋಸಸ್ ಏನ್ ಮಾಡಿದ್ರು ಗೊತ್ತಾ ಮೋಶೆ ಫಸ್ಟ್ ಹಾಕ್ಬೇಕಾಗಿರೋ ಎಲ್ಲ ಅರಸಿಗೆ ಫಸ್ಟ್ ಒಂದು ಏನ್ ಮಾಡಿದ್ರು ನೋಡುವಾಗ ಒಂದು ಟೆಂಪ್ಟೇಷನ್ ಈ ತರ ಬರುತ್ತೆ ಇವೆಲ್ಲ ಕಿಂಗ್ಸ್ ಅರಸರಾಗಿ ಇಸ್ರೇಲ್ ಅರಸರಾಗಿ ಎಲ್ಲರಿಗೆ ಈ ತರ ಒಂದು ಟೆನ್ಷನ್ಸ್ ಬರುತ್ತೆ ಅಂತ ಅವಾಗೆ ಮುಂಚೆ ಏನ್ ಮಾಡಿದ್ರಂತೆ ಮುಂಚಿತವಾಗಿ ಎಚ್ಚರಿಕೆ ಮಾತಿಕೊಟ್ಟಿದ್ರಂತೆ ಓದ್ತಾ ನೋಡಿ ಡ್ಯೂಟ್ರಾನಮಿ ಹದಿನೇಳನೇ ಅಧ್ಯಾಯ ಇಪ್ಪತ್ತನೇ ವಚನ ಧರ್ಮಪ್ರದೇಶ ಕಾಂಡ ಹದಿನೇಳನೇ ಅಧ್ಯಾಯ ಇಪ್ಪತ್ತನೇ ವಚನ ಸೆವೆಂಟೀನ್ ಟ್ವೆಂಟಿ ಅಲ್ಲಿ ಹತ್ತೊಂಬತ್ತಲ್ಲಿ ಬರುತ್ತೆ ಅನ್ಸುತ್ತೆ ಹ್ಮ್ ಅವನು ಮದದಿಂದ ತನ್ನ ಸ್ವದೇಶದವರನ್ನು ಹೀಯಾಳಿಸದೆ ಯಹೋವನ ಆಜ್ಞೆಯನ್ನು ಮೀರಿ ಎಡಬಲಕ್ಕೆ ತಿರುಗಿಕೊಳ್ಳದೆ ತನ್ನ ದೇವರಾದ ಯಹೋವನಲ್ಲಿ ಭಯಭಕ್ತವುಳ್ಳವನಾಗಿ ಈ ಧರ್ಮಶಾಸ್ತ್ರದ ಎಲ್ಲ ವಾಕ್ಯಗಳನ್ನು ವಿಧಿಗಳನ್ನು ಅನುಸರಿಸುವುದಕ್ಕೆ ಅಭ್ಯಾಸ ಮಾಡಿಕೊಳ್ಳುವಂತೆ ಈ ಗ್ರಂಥವು ಅವನ ಬಳಿಯಲ್ಲಿ ಇರಬೇಕು ಅವನು ತನ್ನ ಜೀವಮಾನದ ದಿನಗಳೆಲ್ಲ ಅದರಲ್ಲಿ ಓದಿಕೊಳ್ಳುತ್ತಾ ಇರಬೇಕು ஒன்பதாம்

ಮೇಲೆ ಅವ್ರನ್ನ ಏನ್ ಮಾಡಿಬಿಡ್ತೀರಾ ಮೇಲೆಯವರ್ನು ಮರೆದು ಬಿಡ್ತೀರಾ ಮೇಲೆ ಕೊಟ್ಟಿದ್ದು ಬಂದಿರೋ ಒಂದು ಕಮಾಂಡ್ ಏನ್ ಮಾಡಿಬಿಡ್ತೀರಾ ನೀವು ಮರ್ತು ಬಿಡ್ತೀರಾ ಅಂತ ಹೇಳ್ತಾರೆ ಸಿ ವಾಟ್ ಇಸ್ ಮೇಕಿಂಗ್ ದ ಮೇನ್ ರೂಟ್ ಕಾಸ್ಟ್ ನೋಡಿ ಎಲ್ಲಿ ಬರ್ತಾ ಇದೆ ಅಲ್ವಾ ಸೊ ಅದನ್ನೇ ಎಚ್ಚರಿಕೆ ಮಾತು ಕೊಟ್ಟಿದ್ರಂತೆ ಅಲ್ವಾ ಅದೇ ಹೇಳ್ತಾರೆ ಟು ದ ರೈಟ್ ಆ್ಯಂಡ್ ಟು ದ ಲೆಫ್ಟ್ ಟು ದ ಎಂಡ್ ದ ಇ ಮೇಲ್ ಪ್ರೊಲಾಂಗ್ ಇಸ್ ಡೇಸ್ ಇನ್ ಇಸ್ ಕಿಂಗ್ಡಮ್ ಅಲ್ವಾ ಆ್ಯಂಡ್ ಇಸ್ ಚಿಲ್ಡ್ರನ್ ಇನ್ ದ ಮಿಸ್ ಆಫ್ ಇಜ್ರೇಲ್ ಸೊ ಫಸ್ಟ್ ಎಚ್ಚರಿಕೆ ಮಾತು ಕೊಟ್ಟು ಅಲ್ವಾ ಸೊ ಇಲ್ಲ ಇಲ್ಲ ಅದೇ ರೀ ಆಗುತ್ತೆ ಸೌಲ್ಗೆ ಏನಾಯ್ತು ಅಂತ ನೋಡುವಾಗ ಇಸ್ ಪವರ್ ದ ಪವರ್ ಆಫ್ ಕಿಂಗ್ಲಿ ಆಫೀಸ್ ಏನಾಯ್ತು ನೋಡುವಾಗ ಸ್ಟ್ರಾಂಗ್ ಟೆಂಪ್ಟೇಷನ್ ರೀ ಸ್ಟ್ರಾಂಗ್ ಟೇಷನ್ ಹೆಂಗ್ ಬಂದ್ ನೋಡುವಾಗ ಬರ್ತಾ ಬರ್ತಾ ಅವರ ಒಂದು ತಗ್ಗಿದ ಮನಸ್ಸು ಗ್ರಾಜ್ಯಲ್ ಆಗಿ ಹೋಯ್ತು ಅವರೇ ಒಂದ್ ಡಿಸಿಷನ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರು ಅವ್ರ ಏನ್ ಹೇಳುದು ನಾನ್ ಡಿಸಿಷನ್ ಮಾಡ್ತೀನಿ ಅಂತ ಏನ್ ಮಾಡಿದ್ರು ನಾವು ಘಟನೆ ನೋಡಿದ್ವಿ ಏನ್ ಮಾಡ್ತಾರೆ ಅವರು ಒನ್ ಡಿಸಿಷನ್ ಮಾಡ್ಬಿಡ್ತಾರೆ ದೇವರಿಗೆ ವಿರುದ್ಧವಾಗಿ ಅಂತ ಏನ್ ಮಾಡ್ತೀವಿ ನಾವು ನಾವು ನೋಡ್ತೀವಿ ಪ್ರೀತಿಯ ಸದೋಸ್ ಇದೇ ವಿಷಯ ಸೇಮ್ ಇದನ್ನ ಯಾರು ನೋಡಿ ಇನ್ನೊಂದ್ ಕಡೆ ಹೇಳ್ತಾರೆ ದ ಕಿಂಗ್ ಉಜಯಾ ಉಜಯಾ ಲೈಫ್ ಏನಾಗ್ಬಿಡ್ತು ಅಲ್ಲಿ ಇದೇ ಆಗತ್ತ ರೀ ನೋಡಿ ಓದ ನೋಡಿ ಸೆಕೆಂಡ್ ಕ್ರಾನಿಕಲ್ಸ್ ಸಿಕ್ಸ್ ಟ್ವೆಂಟಿ ಸಿಕ್ಸ್ ಚಾಪ್ಟರ್ ವರ್ಸ್ ಎರಡು ಪೂರ್ವಕಾಲ ವೃತ್ತ ಅಂತ ಇಪ್ಪತ್ತಾರನೇ ಅಧ್ಯಾಯ ಹದಿನಾರನೇ ವಚನ ಆದರೆ ಅವನು ಬಲಿಷ್ಠನಾದ ಮೇಲೆ ಬಲಿಷ್ಠನಾದ ಮೇಲೆ ಗರ್ವಿಷ್ಠನಾಗಿ ಭ್ರಷ್ಟನಾದನು ತನ್ನ ದೇವರಾದ ಯಹೋವನಿಗೆ ದ್ರೋಹಿಯಾಗಿ ಧೂಪ ಮೇಲೆ ತಾನೇ ಧೂಪ ಹಾಕಬೇಕೆಂದು ಯಹೋವನ ಆಲಯದೊಳಗೆ ಹೋದನು ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿದ್ದಾರೆ ಅಲ್ವಾ ಸೊ ಬಟ್ ವೆನ್ ಈ ವಾಸ್ ಸ್ಟ್ರಾಂಗ್

ಅದೇ ಮಾಡಿಬಿಟ್ರು ಆ ಒಂದು ಕ್ಯಾಟರ್ ಬಂದ್ಬಿಟ್ಟು ಮನಸಲ್ಲಿ ಅಂತ ಏನು ಮಾಡ್ತೀವಿ ನಾವು ನಾವು ನೋಡ್ತೀವಿ ಅದೇ ಪ್ರಾಬ್ಲಮ್ಸ್ ನ್ಯಾನ್ ಅವರ್ತಿ ಸಿಕ್ಸಿನಿಟಿನೂ ಅದೇ ನೋಡ್ತೀವಲ್ಲ ಪ್ರೈಟ್ ಗೋಸ್ ಬಿಫೋರ್ ಡಿಸ್ಟ್ರಕ್ಷನ್ ಅಲ್ವಾ ಪ್ರೈಟ್ ಗೋಸ್ ಬಿಫೋರ್ ಡಿಸ್ಟ್ರಕ್ಷನ್ ಮಾಡ್ತೀವಿ ನಾವು ನಾವು ನೋಡ್ತೀವಿ ಸೊ ಈ ಪ್ರೈಟ್ ವಿಚ್ ಲೆಡ್ ಟು ದ ಪ್ಯಾಟರ್ನ್ ಆಫ್ ಡಿಸ್ಒಬಿಡಿಯನ್ಸ್ ಈವನ್ ಇಸ್ ರಿಪೆಂಟೆನ್ಸ್ ಗುಡ್ ನಾಟ್ ರಿಸ್ವಾಲ್ವ್ ಅಲ್ವಾ ಸೊ ಆ ಒಂದು ವಿಷಯ ಏನು ಮಾಡ್ತಾರೆ ಇಲ್ಲಿ ಇಲ್ಲಿ ನೋಡ್ತಾರೆ ಸೊ ಫಸ್ಟ್ ನಾವು ಏನು ನೋಡಿದ್ವಿ ಅಂದ್ರೆ ವಾಟ್ ಲೆಡ್ ಇನ್ ಟು ಸಿನ್ ಫಸ್ಟ್ ಅದೇ ನೋಡಿದ್ವಿ ಫಸ್ಟ್ ನಾವು ಏನು ವಾಟ್ ಲೆಡ್ ಅಸ್ ಟು ಸಿನ್ ಫಸ್ಟ್ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ ನಾವು ಅಲ್ವಾ ಇವಾಗ ನಾವು ತಪ್ಪ ಮಾಡ್ಬಿಟ್ಟಿದೀವಿ ಯಾವಾಗ ನಮ್ಮನ್ನ ತಪ್ಪಿಗೆ ಕರ್ಕೊಂಡು ಹೋಗ್ತೀವಿ ನೋಡುವಾಗ ಮೊದಲ ವಿಷಯದಲ್ಲಿ ನಾವು ನೋಡಿದ್ವಿ ಸಾವಲ್ ವಿಷಯದಲ್ಲಿ ನಾವು ನೋಡಿದ್ವಿ ಅವನ ಒಂದು ಹೆಮ್ಮೆಯ ಒಂದು ವಿಷಯ ಏನಾಗ್ಬಿಡ್ತು ದೇವರಿಗೆ ಅವೀಧಕ್ಕೆ ಕರ್ಕೊಂಡು ಹೋಗ್ಬಿಡ್ತೀವಿ ಇವಾಗ ನೆಕ್ಸ್ಟ್ ತಪ್ಪು ಮಾಡ್ಬಿಟ್ಟಪ್ಪ ಸಾಲ್ವ್ ತಪ್ಪು ಮಾಡ್ಬಿಟ್ಟ ಅಲ್ವಾ ನೆಕ್ಸ್ಟ್ ಏನ್ ಮಾಡ್ಬೇಕು ಪಶ್ಚಾತ್ತಾಪ ಪಡ್ಬೇಕು ನಾನು ಏನ್ ಮಾಡ್ಬಿಟ್ಟು ತಪ್ಪು ಮಾಡ್ಬಿಟ್ಟಿದೀನಿ ಪಶ್ಚಾತ್ತಾಪ ಪಡ್ಬೇಕು ಓಕೆ ಪಶ್ಚಾತ್ತಾಪ ಅಂತ ನೋಡುವಾಗ ಫಸ್ಟ್ ಪಶ್ಚಾತ್ತಾಪ ಅಂದ್ರೆ ಏನು ಅರ್ಥ ಮಾಡ್ಕೊಳ ನಾವು ಪಶ್ಚಾತ್ತಾಪ ಅಂದ್ರೆ ಏನು ಸಿಂಪಲ್ ವರ್ಡ್ಸ್ ರಿಪೆಂಟೆನ್ಸ್ ಅಂದ್ರೆ ಏನು ಮಾಡಿದ ತಪ್ಪನ್ನ ಒಪ್ಕೊಳ್ಳೋದು ಯಥಾರ್ಥವಾಗಿ ಒಪ್ಕೊಳ್ಳೋದು ಅಲ್ವಾ ಸೊ ನಾವು ಏನ್ ಮಾಡ್ಬಿಟ್ಟಿದೀವಿ ನಾವು ಮಾಡಿದ ತಪ್ಪ ನಾವು ಒಪ್ಕೊಂಡ್ಬಿಡ್ತೀವಿ ಓಕೆ ವಿ ಅಕ್ಸೆಪ್ಟ್ ಬಟ್ ರಿಪೆಂಟೆನ್ಸ್ ಅಂದ್ರೆ ಪಶ್ಚಾತ್ತಾಪ ಹೆಂಗ್ ಪಡ್ತೀವಿ ನೀವು ಹೆಂಗ್ ಪಡ್ತೀರಾ ನಾವು ಪಶ್ಚಾತ್ತಾಪ ಅಂತ ಹೆಂಗ್ ಪಡ್ತೀರಾ ದುಃಖ ಪಡೋದು ಅಲ್ವಾ ಏನ್ ಮಾಡ್ತೀವಿ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ಬೇಕಂದ್ರೆ ದುಃಖ ಪಡೋದು ಅಲ್ವಾ ಸೊ ರಿಪೆಂಟೆನ್ಸ್ ಅಂತ ಹೇಳುವಾಗ ಇಟ್ ಡಿಸ್ಕ್ರೈಬ್ಸ್ ಅ ಸಾರೋ ಫಾರ್ ಡೂಯಿಂಗ್ ಅ ರಾಂಗ್ ಫುಲ್ ಆಕ್ಟ್ ದುಃಖ ಪಡೋದು ನಾವು ವಿ ಫೀಲ್ ಸಾರೋ ಅಯ್ಯೋ ನಾವು ತಪ್ಪು ಮಾಡ್ಬಿಟ್ಟಿದ್ದೀನಿ ನಾನು ತಪ್ಪ ಅದು ದೇವ್ರಿಗೆ ಇರಿದಾಗ ಏನು ಮಾಡ್ಬಿಟ್ಟಿದೆ ನಾನು ತಪ್ಪ ಮಾಡ್ಬಿಟ್ಟಿದ್ದೀನಿ ಸೊ ವಿ ಸಾರೋ ಅಲ್ವಾ ನಾವು ದುಃಖ ಪಡೆದು ಈ ದುಃಖ ಪಡೋದ್ರಲ್ಲಿ ಎರಡು ವಿಧ ಇದೆಯಂತೆ ದೇರ್ ಇಸ್ ಟೂ ಕೈಂಡ್ಸ್ ಆಫ್ ಸಚ್ ಸಾರೋ ಸಚ್ ಸಾರೋ ಅಂತ ಹೇಳ್ತಾರೆ ಸೊ ಏನಪ್ಪ ಅದು ಎರಡು ವಿಧಿಯಾ ಎರಡು ಬಿಡ ದೇರ್ ಇಸ್ ಟೂ ಕೈಂಡ್ಸ್ ಏನದು ಅಂತ ನೋಡುವಾಗ ಮೊದಲನೇ ವರ್ಷ ಅವ್ರು ನೋಡುವಾಗ ತಪ್ಪು ಮಾಡ್ಬಿಟ್ಟಿದ್ದೀನಲ್ಲ ಅದಕ್ಕೆ ನೀವು ಏನು ಮಾಡ್ತೀರಾ ದುಃಖ ಪಡ್ತೀರಾ ಸಾರೋ ಫಾರ್ ಡೂಯಿಂಗ್ ಅ ರಾಂಗ್ ಥಿಂಗ್ ಒಂದು ವಿಷಯ ಎರಡನೇ ವಿಷಯ ನೋಡುವಾಗ ಸಾರೋ ಫಾರ್ ಹ್ಯಾವಿಂಗ್ ಟು ಪೇ ದ ಕಾನ್ಸಿಕ್ವೆನ್ಸಸ್ ಫಾರ್ ಸಚ್ ಸಚನ್ ಆಕ್ಟ್ ಎರಡು ವಿಷಯ ಒಂದ್ ಮಂದಿ ತಪ್ಪಾ ಅಯ್ಯೋ ಅಜ್ ಮಾಡಿ ತಪ್ಪು ತಪ್ಪಿಗೆ ಏನ್ ಮಾಡ್ತೀವಿ ದುಃಖ ಪಡ್ತೀರಾ ಸೆಕೆಂಡ್ ಏನ್ ಗೊತ್ತಾ ಸೆಕೆಂಡ್ ಅಂತ ನೋಡುವಾಗ ಆ ಮಾಡಿದ ಪಾಪದಿಂದ ಅದ್ರಲ್ಲಿ ಬರೋ ಒಂದು ಅನಾಹುತಗಳಲ್ಲಿ ಏನ್ ಮಾಡ್ಬೇಕು ಅದ್ ಬರೋ ನಾನು ಏನ್ ಮಾಡ್ಬೇಕು ಫೇಸ್ ಮಾಡ್ಬೇಕು ನಾನು ದರ್ ಇಸ್ ಸೆಕೆಂಡ್ ಕೈಂಡ್ ನೋಡಿ ರಿಪೆಂಟೆನ್ಸ್ ಎರಡು ವಿಧ ಇದೆ ರೀ ದೇರ್ ಟೂ ತಿಂಗ್ಸ್ ಅಂತ ಏನ್ ಮಾಡ್ತೀವಿ ನಾವು ನಾವು ನೋಡ್ತೀವಿ

ಏನ್ ಮಾಡ್ತೀವಿ ನಾವು ನಾವು ನೋಡ್ತೀವಿ ಅಲ್ವಾ ಯಾವ್ದಿಕ್ಕೆ ಮಾಡಿದ್ರಂತ ನೋಡುವಾಗ ಅವ್ರ ಏನ್ ಮಾಡಿದ್ರಂತೆ ಫಾರ್ ಎಕ್ಸಾಂಪಲ್ ಎಸಾವ್ ಕೇಸಲ್ಲಿ ಏನಾಯ್ತ್ರಿ ಎಸವ್ ಕೇಸಲ್ಲಿ ಕಣ್ಣೀರಿಟ್ಟು ಏನ್ ಮಾಡ್ರಂತೆ ಪಟ್ನು ಯಾವ್ದು ಪಶ್ಚಾತ್ತಾಪ ಪಟ್ಟ ಅವನು ತಪ್ಪ ಬಿಟ್ಟಿ ಅಂತ ತಪ್ಪ ಪಶ್ಚಾತ್ತಾಪಟ್ನಾಶೀರ್ವಾದ ಆಶೀರ್ವಾದ ಏನಾಯ್ತು ಹೃದಯ ನೋಡ್ತಾ ದೇವ್ರು ಹೃದಯ ನೋಡ್ಬಿಟ್ಟು ನೀವ್ ಯಾವ್ದಕ್ಕ ಇದೀಯಾ ಹೃದಯದ ಭಾವನೆ ಏನಿದೆ ವಾಟ್ ಇಸ್ ದ ಇಂಟೆನ್ಶನ್ ಆಫ್ ಯುವರ್ ಹಾರ್ಟ್ ಹೃದಯದ ಉದ್ದೇಶ ಏನು ನತ್ರ ಪಶ್ಚತ್ತಾಪಡ್ತಾ ಯಾವ ಉದ್ದೇಶದ ನೀ ಪಶ್ಚಾತ್ತಾಪ ಪಡ್ತಾ ಇದ್ಯಾ ಸೊ ಎಸ್ ಯಾಕ ನಿರಾಕರಿಸಿದ್ರು ಅವ್ನು ಪಶ್ಚಿತಾಪ ಇತ್ತು ನೋಡುವಾಗ ಆ ಚೊಚ್ಚಲತನ ಆ ಆಶೀರ್ವಾದ ಅದ್ರಲ್ಲಿ ಬರ್ತಾ ಇರೋ ಎಲ್ಲ ಒಂದು ಎಲ್ಲ ಹಾ ಬೆನಿಫಿಟ್ಸ್ ಏನು ಮಾಡ್ಬಿಟ್ಟ ಅದನ್ನ ಕಳ್ಕೊಂಡ್ಬಿಟ್ಟೆ ನಾನು ಆದ್ರೆ ಇವ್ನ ಮಾಡಿ ತಪ್ಪು ಒಪ್ಕೋಬೇಕಾಗಿತ್ತಾನೆ ಅವನ್ ಏನ್ ಮಾಡ್ಬಿಟ್ಟ ಅವನ್ ಚೊಚಲತನ ಏನ್ ಮಾಡ್ಬಿಟ್ಟ ಒಂದು ತುತ್ತು ಅಣ್ಣಕ್ಕಾಗಿ ಏನ್ ಮಾಡ್ಬಿಟ್ಟ ಅವನು ಅಲ್ವಾ ಸೊ ದೇವ್ರು ಅದಕ್ಕೆ ಏನ್ ಮಾಡ್ಬಿಟ್ರು ರಿಜೆಕ್ಟ್ ಮಾಡಿದ್ರು ನಾನು ಮಾಡಲ್ಲ ನಾನು ಕಿಂಗ್ ಕಿಂಗ್ ಸಾಲ್ ವಿಷಯ ನೋಡಿ ನೋಡಿ ಅವಾಗ ನಾವು ನೋಡಿದ್ವಿ ಸೆಕೆಂಡ್ ಇನ್ಸ್ಟೆನ್ಸ್ ನೋಡಿದ್ವಿ ಸೌಲ್ ಲೈಫ್ ಅಲ್ಲಿ ಸೆಕೆಂಡ್ ಇನ್ಸ್ಟೆನ್ಸ್ ನೋಡಿದ್ವಿ ಅಲ್ವಾ ಸೆಕೆಂಡ್ ಇನ್ಸ್ಟೆನ್ಸ್ ನೋಡುವಾಗ ಏನಾಯ್ತು ರೀ ಆಮೇಲೆ ಜನ ಬಗ್ಗೆ ಎಲ್ಲರೂ ಕಂಪ್ಲೀಟ್ ಆಗಿ ನಾಶ ಮಾಡ್ಬೇಕಂತ ಏನ್ ಮಾಡಿದ್ರು ಅಲ್ಲಿ ಹೇಳಿದ್ರು ಆದ್ರೆ ಇವ್ರು ಏನ್ ಮಾಡ್ಬಿಟ್ರು ಫಸ್ಟ್ ಟೈಮ್ ಎಕ್ಸ್ ಕೊಟ್ರು ಸೆಕೆಂಡ್ ಟೈಮ್ ಏನ್ ಮಾಡಿದ್ರು ಎಕ್ಸ್ಕ್ಯೂಸ್ ಕೊಟ್ರು ಅಲ್ವಾ ತರ್ಡ್ ಟೈಮ್ ಎಕ್ಸ್ಕ್ಯೂಸ್ ಕೊಡ್ಬೋದಾಗಿತ್ತಲ್ಲ ಯಾಕೆ ತರ್ಡ್ ಟೈಮ್ ಅಕ್ಸೆಪ್ಟ್ ಮಾಡಿದ್ರಿ ಇವರು ಅಲ್ವಾ ಒಂದು ಸಮಯ ಹದಿನೈದನೇ ಅಧ್ಯಾಯ ಇಪ್ಪತ್ನಾಲ್ಕು ನೋಡ್ತೀವಿ ನಾವು ಟ್ವೆಂಟಿ ಫೋರ್ತ್ ಹರ್ಸ್ ಅಲ್ಲಿ ಏನ್ ಮಾಡ್ತಾರೆ ಏನು ಸೆಕೆಂಡ್ ತಾಟೇ ಇಲ್ಲ ಸಾಲ್ ಹೇಳ್ತಾರೆ ಸಮೀರ್ಗೆ ಐ ಹ್ಯಾವ್ ಸಿಂಡ್ ಫಸ್ಟ್ ಟೈಮ್ ಒಪ್ಕೊಂಡಿಲ್ಲ ಸೆಕೆಂಡ್ ಟೈಮ್ ಒಪ್ಕೊಂಡಿಲ್ಲ ಅದೇ ತರ್ಡ್ ಟೈಮ್ ಮಾತ್ರ ಏನ್ ಮಾಡಿದ್ರಂತೆ ಒಪ್ಕೊಂಡ್ಬಿಟ್ರು ಯಾಕಪ್ಪ ಒಪ್ಕೊಂಡ್ಬಿಟ್ರು ಓದಿ ಹಂಗೆ ಐಪತ್ಮೂರೇ ಓದಿ ಗೊತ್ತಾಗುತ್ತೆ ನೋಡಿ ವಿಧೇಯತ್ವವು ಮಂತ್ರತಂತ್ರಗಳಷ್ಟೇ ಕೆಟ್ಟದ್ದಾಗಿರುವುದು ಹಠವು ಮಿಥ್ಯಾಭಕ್ತಿಗೂ ವಿಗ್ರಹಾರಾಧನೆಗೂ ಸಮವಾಗಿರುವುದು ನೀನು ಯಹೋವನ ಮಾತನ್ನು ತಳ್ಳಿಬಿಟ್ಟಿದ್ದರಿಂದ ಆತನು ನಿನ್ನನ್ನು ಅರಸತನದಿಂದ ತಳ್ಳಿಬಿಟ್ಟಿದ್ದಾನೆ ಎಂದು ನುಡಿದನು ಹಾ ನೋಡಿದ್ರ ಆನ್ಸರ್ ಅಲ್ಲೇ ಬಿಕಾಸ್ ಯು ಹ್ ರಿಜೆಕ್ಟೆಡ್ ದ ವರ್ಡ್ ಆಫ್ ದ ಲಾರ್ಡ್ ಯು ಹಿ ಹ್ಯಾಸ್ ರಿಜೆಕ್ಟೆಡ್ ಯು ಆಸ್ ಕಿಂಗ್ ಸೌಲ್ ಏನಾಯ್ತು ಗೊತ್ತಾ ಯಾಕೆ ಪಶ್ಚಾತ್ತಾಪ ಯಾಕೆ ಕುಪ್ಕೊಂಡ್ರು ಅಯ್ಯೋ ನನ್ನ ರಾಜ ಬರ ನನ್ನ ರಾಜ ಬರ ಹೋಗ್ಬಿಡ್ತಲ್ಲಪ್ಪಾ ಅದಕ್ಕೆ ಏನ್ ಮಾಡದಂತೆ ಆಮೇಲೆ ಒಪ್ಕೊಂಡ್ಬಿಟ್ರು ಇಲ್ಲ ದೇವ್ರೆ ನಾನು ದ ಇಂಟೆನ್ಶನ್ ಆಫ್ ಹಾರ್ಟ್ ಸೊ ಅವ್ರ ಪಶ್ಚಾತ್ತಾಪ ಪಟ್ಟಿರುವ ಒಂದು ಉದ್ದೇಶ ಏನಾಯ್ತು ಅಂತ ಏನ್ ಮಾಡದ ದೇವ್ರು ಅದನ್ನ ನೋಡಿದ್ರಿ ಸೊ ಇಲ್ಲಿ ಎಸಾವದ್ ಏನಾಯ್ತು ನೋಡುವಾಗ ಅವನು ಚೊಚ್ಚಲತನ ಹೋಗ್ಬಿಡ್ತಂತ ಅದಕ್ಕೆ ಪಶ್ಚಾತ್ತಾಪ ಪಟ್ಟ ಕಿಂಗ್ ಸವಾಲ ಏನ್ ಮಾಡ್ದ ನನ್ನ ನನ್ನ ರಾಜ ಬರ ಹೋಗ್ಬಿಡ್ತಲ್ಲಪ್ಪಾ ಅದಕ್ಕೆ ಏನ್ ಮಾಡ್ಬಿಟ್ಟ ಅದಕ್ಕೆ ಪಶ್ಚಾತ್ತಾಪ ಪಟ್ಟ ಆದ್ರೆ ಅವ್ರು ಮಾಡಿ ತಪ್ಪು ಅಂತ ಏನ್ ಮಾಡಿಲ್ಲ ಅವರು ಪಶ್ಚಾತ್ತಾಪ ಪಡ್ಲಿಲ್ಲ ಏರ್ ಲೈಸ್ ದಿ ಆನ್ಸರ್ ನಮಗೂ ಉತ್ತರ ಸಿಕ್ತಾ ಹ ಇವಾಗ ನಾವ್ ಏನ್ ಮಾಡ್ತೀವಿ ದೇವ್ರ ಹತ್ರ ಪಶ್ಚಾತ್ತಾಪ ಪಡುವಾಗ ನಾವ್ ಮಾಡಿ ತಪ್ಪು ಪಶ್ಚಾತ್ತಾಪ ಪಡ್ತೀವ ಇಲ್ಲ ಎಸಾವು ಮತ್ತೆ ಅಂತೆ ಅದ್ರಲ್ಲಿ ಬರ್ತಾರೋ ಇರೋ ನಾವು ಫೇಸ್ ಮಾಡ್ಬೇಕಲ್ಲಪ್ಪ ಅದಕ್ಕಾಗಿ ನಾವು ಪಶ್ಚಾತ್ತಾಪ ಪಡ್ತೀವಿ ಅಂತ ಏನ್ ಮಾಡ್ಬೇಕು ನಮ್ಮನೆ ಪ್ರಶ್ನೆ ಸೊ ಲೆಟ್ ಇಸ್ ಬಿ ವೆರಿ ಕ್ಲಿಯರ್ ದೇವರಿಗೆ ಯಾವ ಪಶ್ಚಾತ ಸೊ ಯಾವ ಯಾವ ಪಶ್ಚಾತ್ತಾಪ ನಮ್ಗೆ ಏನ್ ಮಾಡ್ತಾರೆ ನಮ್ಮ ಹೃದಯ ನಮ್ಮ ಉದ್ದೇಶ ಅಂದ್ರೆ ಬರುವ ಹಿಂದೆ ಭಾವನೆ ಏನ್ ಮಾಡ್ತಾರೆ ಅದನ್ನ ನೋಡ್ತಾರೀ ದೇವರು ಅವಾಗ ಏನ್ ಮಾಡ್ತಾರೆ ಅದ್ರಂತೆ ದೇವ್ರು ಅದಕ್ಕೆ ಕ್ಷಮಪನ ದೇವ್ರ ಅಲ್ಲೇ ಇರೋದು ಯಾವ ಪಶ್ಚಾತ್ತಪನ ದೇವ್ರು ಆಕ್ಸೆಪ್ಟ್ ಮಾಡ್ತಾರೆ ಯಾವ್ದು ಆಕ್ಸೆಪ್ಟ್ ಮಾಡಲ್ಲ ಅಂತ ಸೊ ಅದು ರಿಪೆಂಟೆನ್ಸ್ ಅಲ್ವಾ ನೆಕ್ಸ್ಟ್ ದೇವರ ವಾಕ್ಯದಲ್ಲಿ ಸತ್ಯವೇಧದಲ್ಲಿ ರಿಪೆಂಟೆನ್ಸ್ಗೆ ಇನ್ನೊಂದು ನೆಕ್ಸ್ಟ್ ಸ್ಟೇಜ್ ಇದೆ ರೀ ಏನ್ವಾಗ ಗಾಡ್ಲಿ ರಿಪೆಂಟೆನ್ಸ್ ಗಾಳಿ ರಿಪೆಂಟೆನ್ಸ್ ಅಂತ ಒಂದು ನೆಕ್ಸ್ಟ್ ಸ್ಟೇಜ್ ಇದೆ ಅಲ್ವಾ ಸೊ ಅದ್ ನಾವೇನ್ ನೋಡ್ತೀವಂದ್ರೆ ಆಹ್ ಓದನ್ ನೋಡಿ ಎರಡ್ನೇ ಕುರಿತ ಏಳನೇ ಅಧ್ಯಾಯ ಹತ್ನೇ ವಚನ ಸೆಕೆಂಡ್ ಕೊರೆಂತಿಯನ್ಸ್ ಸೆವೆನ್ ಚಾಪ್ಟರ್ ಟೆಂತ್ ವರ್ಸ್ ಹಾ ದೇವರ ಚಿತ್ತಾನುಸಾರವಾಗಿರುವ ದುಃಖವು ಮಾನಸಾಂತನವನ್ನುಂಟು ಮಾಡಿ ರಕ್ಷಣೆಗೆ ಕಾರಣವಾಗಿದೆ ನೋಡುವಾಗ ದೇವರಿಗೆ ಆ ದೇವರಿಗೆ ಚಿತ್ತನುಸಾರ ಇರುವ ಒಂದು ದುಃಖ ಇದೆಯಂತೆ ಇಂಗ್ಲಿಷ್ ಹೆಂಗ್ ಬರುತ್ತೆ ಅಂದ್ರೆ ಗಾಡ್ಲಿ ಸಾರೋ ಬ್ರಿಂಗ್ಸ್ ರಿಪೆಂಟೆನ್ಸ್ ಲೀವ್ಸ್ ನೋ ರಿಗ್ರೆಟ್ ಬಟ್ ಲಿ ಸಾರೋ ಬ್ರಿಂಗ್ಸ್ ಗಾಡ್ಲಿ ಸಾರೋ ಅಂತ ನೋಡ್ತೀವಿ ಕಾಣ್ಲಿ ದೇವರಿಗೆ ಅನುಸಾರ ಆಗಿರುವ ಒಂದು ದುಃಖ ಇದೆಯಂತೆ ಫಸ್ಟ್ ನಾವು ಏನ್ ಮಾಡಿದ್ರಿ ಪಾಪ ಆಗ್ತಾ ಪಾಪ ಮಾಡಿರೋ ಕಾರಣ ನೋಡ್ತೀವಿ

ಆದುದರಿಂದ ದೇವರು ನಿಮ್ಮ ಪಾಪಗಳನ್ನು ಅಳಿಸಿ ಬಿಡುವ ಹಾಗೆ ನೀವು ಪಶ್ಚಾತ್ತಾಪ ಪಟ್ಟು ಆತನ ಕಡೆಗೆ ತಿರುಗಿಕೊಳ್ಳಿರಿ ಎರಡು ವಿಷಯ ನೋಡ್ತೀವಿ ನೀವು ಪಶ್ಚಾತ್ತಾಪ ಪಟ್ಟು ನೆಕ್ಸ್ಟ್ ಏನ್ ಮಾಡ್ಬೇಕಂತ ನೀವು ಆತನ ಕಡೆಗೆ ತಿರುಗಿ ಆತನ ಕಡೆಗೆ ತಿರುಗಿಕೊಳ್ಳಿ ಇನ್ನೊಂದು ವಚನ ಓದ ನೋಡಿ ಮತ ಇವರದ ಸುವಾರ್ತೆ ಮೂರನೇ ಅಧ್ಯಾಯ ಎಂಟನೇ ವಚನ ಮ್ಯಾಥ್ಯೂ ತರ್ಡ್ ಚಾಪ್ಟರ್ ಏತ್ ವರ್ಸ್ ಹಾಗಾದರೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿಕೊಂಡಿತ್ತೆಂದು ಹಾಗಾದರೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿ ತಿರುಗಿತೆಂಬುದಕ್ಕೆ ತಕ್ಕ ಫಲದಿಂದ ತೋರಿಸಿರಿ ಹಾ ಇಲ್ಲಿ ಎರಡು ವಿಷಯ ಇದೆಯಾ ಪ್ರೊಡ್ಯೂಸ್ ಫ್ರೂಟ್ ಇನ್ ಕೀಪಿಂಗ್ ವಿತ್ ರಿಪೆಂಟೆನ್ಸ್ ಎರಡು ವಿಷಯ ಇದೆಯಾ ನೀವು ಪಶ್ಚಾತ್ತಾಪ ಪಡ್ಬೇಕು ದೇವರ ಕಡೆಗೆ ತಿರ್ಕೋಬೇಕು ಪಶ್ಚಾತ್ತಾಪ ಪಡ್ಬೇಕು ದೇವರಿಗೆ ತಕ್ಕ ಫಲಗಳನ್ನ ಏನ್ ಮಾಡ್ಬೇಕಂತೆ ಕೊಡ್ಬೇಕು ಎರಡು ವಿಷಯ ಇದೆ ಅಲ್ಲಿ ದೇರ್ ಇಸ್ ಟೂ ಥಿಂಗ್ಸ್ ಅದೇ ರೀ ಗಾಳಿ ರಿಪೆಂಟೆನ್ಸ್ ಏನಂತ ನೋಡುವಾಗ ಗಾಳಿ ರಿಪೆಂಟೆನ್ಸ್ ಇಸ್ ಮಾರ್ಕ್ ಬೈ ಮೋರ್ ದೆನ್ ಅ ಸಾರೋ ಜಸ್ಟ್ ದುಃಖ ಪಡ್ತೀವಿ ದೇವ್ರಿಗೆ ಅನುಸಾರವಾಗಿರೋ ದುಃಖ ಏನ್ ಗೊತ್ತಾ ತಿರ್ಗ್ ನಾವು ತಪ್ಪು ಮಾಡ್ಬಿಟ್ಟು ಪಟ್ಟಿದ್ಮೇಲೆ ತಿರ್ಗಾ ನಾವು ಆ ತಪ್ಪು ಮಾಡಬಾರದು ದೇವ್ರ ಕಡೆಗೆ ಏನ್ ಮಾಡ್ಬೇಕಂತ ನಾವು ದಟ್ ಇಸ್ ದ ನೆಕ್ಸ್ಟ್ ಮೋರ್ ಅಂತ ಹೇಳುವಾಗ ಅದ್ ಹೇಳ್ತಾರೆ ಕೋರ್ಸ್ ಆಫ್ ಕಂಡಕ್ಟ್ ಆಸ್ ವೆಲ್ ಅಂತ ಹೇಳ್ತಾರೆ ಅಲ್ವಾ ನಾವ್ ಏನ್ ಮಾಡಿ ತಪ್ಪು ಮಾಡ್ಬಿಡ್ತೀವಿ ದೇವ್ರಿಗೆ ಏನ್ ಮಾಡ್ತೀವಿ ನಾವು ಮಾಡಿದ ಪಾಪಕ್ಕೆ ನಾವು ದುಃಖ ಪಡ್ತೀವಿ ಅದ್ ದೇವ್ರ ಅಕ್ಸೆಪ್ಟ್ ಮಾಡ್ತಾರೆ ತಿರ್ಗಾ ನಾವು ಮಾಡಕ್ಕೆ ಹೋಗ್ಬಾರ್ದಂತೆ

ಮೋಟಿವ್ ಬಿಹೈಂಡ್ ಇಟ್ ಅಲ್ವಾ ವಾಟ್ ಇಸ್ ಮೋಟಿವ್ ಬಿಹೈಂಡ್ ಇಟ್ ಅದನ್ನ ಏನ್ ಮಾಡ್ತಾರೆ ದೇವರು ಅದನ್ನೇ ನೋಡ್ತಾರೆ ಪ್ರೀತಿಯ ಸೋದರ ಸಹದರ ಅಲ್ವಾ ಸೊ ನೆಕ್ಸ್ಟ್ ನೋಡುವಾಗ ಮೊದಲು ಪಾಪ ಮಾಡಿದ್ರು ವಾಟ್ ಕಾಸ್ಟ್ ಇನ್ ಟು ಸಿನ್ ನಾವು ನೋಡಿದ್ವಿ ನೆಕ್ಸ್ಟ್ ಅದನ್ನ ಪಶ್ಚಾತಾಪು ಅದಾದ್ಮೇಲೆ ದೇವ್ರಿಗೆ ಆಗಿರೋ ಒಂದು ಪಶ್ಚಾತ್ತಾಪ ಏನ್ ಮಾಡಿದ್ವಿ ನಾವು ನಾವು ನೋಡಿದ್ವಿ ಸೊ ನೋಡುವಾಗ ನೀವು ಇವಾಗ ಏನಾಗಿತ್ತು ನೋಡುವಾಗ ಸೊ ಇವ್ರಿ ಇಬ್ಬರ ವಿಷಯ ಏನಾಯ್ತು ಕಿಂಗ್ ಸಾಲ್ ಮತ್ತೆ ಎಸ್ ವಿಷಯ ಏನಾಯ್ತು ನೋಡುವಾಗ ಅವರು ಅವರು ಅವರ ಒಂದು ಪಶ್ಚಾತ್ತಾಪನೆ ಏನಾಗಿತ್ತು ಅದು ತಪ್ಪಾಗಿತ್ತು ಅವ್ರ ಪಶ್ಚಾತ್ತಾಪನೆ ಆಗಿತ್ತು ನೋಡುವಾಗ ಅದು ತಪ್ಪಾಗಿತ್ತು ಅದಕ್ಕೆ ಏನ್ ಮಾಡಿದ್ರು ನೋಡುವಾಗ ದೇವರು ನಿರಾಕರಿಸಿದ್ರು ಅಂತ ನಾವ್ ಮಾಡ್ತೀವಿ ನಾವು ನಾವು ನೋಡ್ತೀವಿ ಪ್ರೀತಿ ಸೊ ನಮ್ಗೆ ಇವತ್ತೇನಾಯ್ತು ಒಂದು ಉತ್ತರ ಒಂದು ಸಿಕ್ತ್ರಿ ಅಲ್ವಾ ಸೊ ದೇವ್ ನಮ್ಗೆ ಏನ್ ಎದುರು ನೋಡ್ತಾ ಇದಾರೆ ಅನೇಕ ಪಾಠಗಳ ನಾವು ನೋಡಿದ್ವಿ ಅಲ್ವಾ ತಗ್ಗಿದ ಮನಸ್ನ ದೇವ್ರು ನೋಡ್ಬಿಟ್ಟು ನಮ್ಗೆ ಏನ್ ಮಾಡ್ತಾರೆ ಯಾವಾಗ ನಮ್ಗೆ ಯಾವಾಗಲೂ ಮೇಲೆ ಇರ್ತಾರೆ ಅಂತ ನಾವು ನೋಡ್ತೀವಿ ಆ ತಗ್ಗಿದ ಮನಸ್ಸು ತುಂಬಾ ಮುಖ್ಯವಾಗಿರ್ಬೇಕು ಯಾವಾಗ ನಮ್ಮಲ್ಲಿ ಪ್ರೈಟ್ ಬಂದ್ಬಿಡುತ್ತೋ ಯಾವಾಗ ನಮ್ನ ಹೆಚ್ಚಿಸ್ಕೊಳ್ತೀವೋ ಇಟ್ ಇಸ್ ವೆರಿ ಶ್ಯೂರ್ ನಾವ್ ಮೇಲರ್ನ ಬಿಡ್ತೀವಿ ವಿ ಫಗೆಟ್ ಗಾಡ್ ಇಸ್ ಕಮಾಂಡ್ ನಾವೇ ಉಂಡಿಸಿ ಚಿನ್ ಸ್ಟಾರ್ಟ್ ಮಾಡ್ತೀವಿ ಸೊ ಯಾವಾಗಲೂ ನಾವು ತಗ್ಗಿದ ಮನಸ್ಸಲ್ಲಿ ದೇವರಿಗೆ ಭಯಭಕ್ತಿಯಾಗಿ ನಾವು ಇರೋದು ಎಷ್ಟೋ ವಾಸಿರಿ ಸೊ ದೇವ್ರು ಹೇಳಿದ್ರೆ ಮಾತು ನಾವ್ ಏನ್ ಮಾಡೋಕ್ಕಾಗುತ್ತೆ ಅವಾಗ ಕೈ ಕೈಗೊಂಡಾಗುತ್ತೆ ಯಾಕಂದ್ರೆ ಹಳೆ ಹಳೆ ಒಡಮಡಿಕೆ ನೋಡಿದ್ವಿ ಅರಸರಲ್ಲಿ ಏನ್ ತಪ್ಪು ಮಾಡಿದ್ರು ಅಂತ ಅಲ್ವಾ ವಚನಗಳ ನೋಡಿದ್ವಿ ಕಿಂಗ್ ಉಜೆ ಆಗ್ಲಿ ಇಲ್ಲ ಕಿಂಗ್ ಸೌಲ್ ಆಗ್ಲಿ ಇಲ್ಲ ಏನ್ ಮಾಡಿ ನೋಡುವಾಗ ಅವಾಗ ಹೆಚ್ಚಿದ ಮನಸ್ಸಲ್ಲಿ ಬಂದ ತಕ್ಷಣ ದೇವ್ರ ಏನ್ ಮಾಡ್ಬಿಟ್ರು ಅವರು ಮರ್ತು ಬಿಟ್ರು ಅವರೇ ಹೆಡ್ ತರ ಏನ್ ಮಾಡ್ಬಿಟ್ರು ಅವ್ನ ಸಿಚುವೇಶನ್ ಸಿಚೇಷನ್ ಬಂದ್ಬಿಡುತ್ತೆ ಪ್ರೀತಿಯ ಸೋದರ ಸೋದರೆ ಸೊ ಆ ಒಂದು ವಿಷಯ ನಾವು ನೋಡಿದ್ವಿ ಆಮೇಲೆ ಇನ್ನು ಕೂಡ ನೋಡುವಾಗ

ಅದು ದೇವರಿಗೆ ಅನುಸಾರವಾಗಿರುವ ದುಃಖ ತಪ್ಪು ಮಾಡಕ್ಕೆ ಹೋಗದಂಗೆ ನಾವು ನಮ್ಮನ್ನ ಏನ್ ಮಾಡ್ಬೇಕಂತ ನಾವು ದೇವ್ರ ಕಡೆಗೆ ತಿಳ್ಕೋಬೇಕು ಆ ತಕ್ಕ ಫಲಗಳನ್ನ ಏನ್ ಮಾಡ್ಬೇಕಂತ ದೇವರಿಗೆ ನಾವು ಕೊಡ್ಬೇಕು ಅಂತ ನಾವು ನೋಡ್ತೀವಿ ಯಾಕಂದ್ರೆ ದೇವ್ರ್ ಗೊತ್ತಿದೀರಿ ನಾವು ಶಾರೀರಿಕವ ಏನಾಗಿದ್ದೀರಿ ತುಂಬಾ ತುಂಬಾ ವೀಕ್ ಆಗಿದ್ದೀವಿ ಅಲ್ವಾ ಸೊ ಗಾಡ್ ನೋಸ್ ದ ಫುಲ್ಸ್ ಆಫ್ ಆರ್ ಫ್ಲೆಶ್ ಅಂತ ಹೇಳ್ತಾರೆ ಅಲ್ವಾ ದೇವ್ರಿಗೆ ಗೊತ್ತಿದೆ ನಮ್ಮ ಒಂದು ಆ ಒಂದು ಶಾರೀರಿಕವಾದ ಒಂದು ಬಲಹೀನತೆ ಏನಾಗಿದೆ ನಮ್ಮ ಕೆಲಸತಿ ನಾವು ನಾವು ತಪ್ಪು ಮಾಡಕ್ಕೆ ಕರ್ಕೊಂಡು ಹೋಗುತ್ತಂತೆ ಆದ್ರೆ ನಮ್ ವಚನ ಏನಂತ ಅಂದ್ರೆ ನಾನು ಒಪ್ತಿ ಇಪ್ಪತ್ನಾಲ್ಕು ಹದಿನಾರಲ್ಲಿ ಏನ್ ನೋಡ್ತೀವಿ ಅಂದ್ರೆ ಒಂದು ನೀತಿವಂತನು ಏಳು ಸಾರಿ ಬಿದ್ದು ಮುಟ್ಟೆ ಏನ್ ಮಾಡ್ತಾರಂತೆ ಏಳ್ ಸರ್ ಎದ್ದು ಹೋಗ್ಬೇಕಂತೆ ಅಲ್ವಾ ಅದನ್ನ ಬ್ಯೂಟಿಫುಲ್ ಆಗಿ ಏನ್ ಮಾಡ್ತೀವಿ ನಾವು ನಾವು ನೋಡ್ತೀವಿ ಪ್ರೀತಿ ಸರ್ ಪ್ರಾವರ್ಬ್ಸ್ ಟ್ವೆಂಟಿ ಫೋರ್ ಸಿಕ್ಸ್ಟೀನ್ ಶಿಷ್ಯ ಶಿಷ್ಟನು ಏಳು ಸಾರಿ ಬಿದ್ದರು ಮತ್ತೆ ಏಳುವನು ದುಷ್ಟನು ಕೇಳಿನಿಂದ ಬಿದ್ದೇ ಹೋಗುವನು ಹಾ ಅಲ್ವಾ ಸೊ ಜಸ್ಟ್ ಮ್ಯಾನ್ ಫಾಲೋ ಸೆವೆನ್ ಟೈಮ್ಸ್ ಅಂಡ್ ರೈಸ್ ಅಗೇನ್ ಸೊ ತುಂಬಾ ಮುಖ್ಯವಾಗಿ ಸೊ ಕಡೆಯಾಗಿ ನಾವ್ ಏನ್ ನೋಡ್ಬೋದು ಅಂದ್ರೆ ಬೆಟರ್ ಬಿ ಅಲರ್ಟ್ ಅಲ್ವಾ ನಾಟ್ ಟು ಕಮ್ಮಿ ಯಾಕಪ್ಪ ಪಾಪ ಮಾಡ್ಬೇಕು ಯಾಕೆ ಪಾಪ ಮಾಡ್ಬೇಕು ಯಾಕೆ ದುಃಖ ಪಡ್ಬೇಕು ಅಲ್ವಾ ಬೆಟರ್ ಏನ್ ಮಾಡೋದು ಪಾಪ ಮಾಡ್ದಿರೋದು ಒಳ್ಳೇದು ಅಂತ ಏನ್ ಮಾಡ್ತಾರೆ ಅಲ್ಲಿ ತಿಳಿಸ್ತಾರೆ ಅಂತ ನಾವು ನೋಡ್ತೀವಿ ಪ್ರೀತಿ ಸೊ ಟುಡೇ ಅದೇ ನಾವು ನೋಡಿದ್ವಿ ಯಾಕೆ ಎಸಾವಾಗ್ಲಿ ಅವ್ನು ಕಣ್ಣೀರಿಟ್ಟು ಪಶ್ಚಾತ ಪಟ್ಟನು ಅವ್ನಿಗೆ ರಿಜೆಕ್ಟ್ ಮಾಡಿದ್ರಿ ಇವರು ಸೌರ್ಗ್ ಏನ್ ಮಾಡಿದ್ರು ಡಿಜೆಕ್ಟ್ ಮಾಡಿದ್ರು ರಾಜ ಭವರಣ ಏನ್ಮಟ ಕಳ್ಕೊಂಡ ಸೊ ನಾವು ಆಗಿ ನೋಡುವಾಗ ದೇವ್ರಿಗೆ ಏನ್ ಎದ್ ನೋಡಿದ್ರು ಏನ್ ಮಾಡಿದ್ವಿ ನಾವು ನಾವು ನೋಡಿದ್ವಿ ಸೊ ಅದ್ರಿಂದ ನಮ್ಗೆ ಏನ್ ಬುದ್ಧಿ ಪಾಠ ಪಾಠ ನೋಡುವಾಗ ಅನೇಕ ಪಾಠ ನಾವು ಕಲ್ತಿದ್ದೀವಿ ಅಲ್ವಾ ಸೊ ನಾವು ದೇವ್ರಿಗೆ ಆಗಿ ಹೆಂಗೆ ನಡೆಯಕ್ಕೆ ದೇವ್ರು ನಮ್ಮನ್ನೆಲ್ಲರನ್ನು ಆಶೀರ್ವಾದ ಮಾಡಲಿ ಆಮೇಲೆ

ದೇವರಿಗೂ ಅವರಿಗೂ ಇರೋ ಕನೆಕ್ಷನ್ ರಿಲೇಶನ್ಶಿಪ್ ಏನಾಗಿದೆ ಕಟ್ ಆಗಿಬಿಟ್ಟಿದೆ ಇದು ಒಂದು ಹೇಳ್ತಾ ಇದ್ರು ಆಮೇಲೆ ಹೊಸ ಒಡೆಬಿಕೆಯಲ್ಲಿ ಬರುವಾಗ ಒಬ್ಬ ತಂದೆಗೆ ಇಬ್ಬರು ಮಕ್ಕಳಿದ್ರು ಚಿಕ್ಕ ಮಗ ತನ್ನ ತಂದೆ ಆಸ್ತಿಯನ್ನು ತೆಗೆದುಕೊಂಡು ದೂರ ದೇಶ ಹೋಗ್ಬಿಟ್ಟು ಹಾಳು ಮಾಡ್ತಾ ಇದ್ರು ಆದ್ರೂ ತಂದೆ ಯಾವಾಗಲೂ ನನ್ನ ಮಗನ ಬರ್ತಾನ ಬರ್ತಾನ ಬರ್ತಾನಂತೆ ಕಾಯ್ಕೊಂಡು ಒಂದ್ ದಿವಸ ಕೊನೆಗೆ ಒಂದ್ ದಿವ್ಸ ಬರ್ತಾರೆ ಬಂದ್ರ ಮೇಲೆ ತಂದೆ ಅವ್ರ ತಪ್ಪನ್ನು ಏನ್ ಮಾಡ್ತಾರೆ ಮನ್ನಿಸ್ತಾರಂತೆ ನಾವು ಭೇದದಲ್ಲಿ ಓದ್ತಾ ಇದೀವಿ ನಾವು ಈ ವಿಷಯಗಳ ನೋಡ್ಬೇಕಾಗಿದ್ರೆ ರೋಮರ್ ಹದಿನೈದು ನಾಲ್ಕರಲ್ಲಿ ನೋಡ್ಬೇಕಾಗಿದ್ರೆ ಈ ಹಳೆ ಒಡಂಬಡಿಕೆ ನಡೆದ ಎಲ್ಲಾ ವಿಷಯಗಳು ನಮಗೆ ಯಾತ್ರೆ ಅಂತ ಎಚ್ಚರಿಕೆ ಆಗಿ ಅದು ಒಂದೊಂದು ವಿಷಯದಲ್ಲಿ ನಮಕು ಒಂದು ಛಾಯೆ ಆಗಿದೆ ಈ ಪೇವರ ವಾಕ್ಯದಲ್ಲಿ ಆಮೇಲೆ ನ್ಯಾಯಸ್ಥಾಪಕರ ಪುಸ್ತಕ ಓದುವಾಗ ಕಾಲದಲ್ಲಿ ಕಡೆಯದಾಗಿ ಬಂದ ನ್ಯಾಯಸ್ಥಾಪಕರು ಯಾರಂದ್ರೆ ಸಮವೇಲರು ಇವರು ಮಕ್ಕಳು ದೇವರಿಗೆ ವಿಧೇ ವಿರೋಧವಾಗಿ ಇರಿ ಇಸ್ರಾಯೇಲರು ತಮ್ಮನ್ನು ಆಳ್ವಿಕ ಮಾಡಿಕೆ ಮಾಡೋದಕ್ಕೆ ಒಂದು ರಾಜನು ಬೇಕಂತ ಅವರು ಕೂಗಾಡಿದ್ರು ಯಾರತ್ರ ಪ್ರವಾದಿ ಸಮವತ್ರೆ ಅಲ್ವಾ ಅವರು ದೇವರನ್ನು ಇಸ್ರಾಯೇಲರು ದೇವರನ್ನು ನಿರಾಕರಿಸಿಬಿಟ್ರು ಆದರೆ ದೇವರು ರಾಜ್ಯನ ವಿಷಯವಾಗಿ ಇಸ್ರೇಲ್ ಜನರಿಗೆ ಎಚ್ಚರಿಕೆ ಕೊಟ್ಟರು ಆದರೆ ಅವರು ಕೇಳಿಲ್ಲ ಕೇಳಿಲ್ಲ ಇಸ್ರಾಯೇಲರು ಮೊದಲಿನೇ ಅರಸನಾದ ಅರಸನ ಯಾರು ಸೌಳುನು ಇದು ನಮ್ಗೆ ಗೊತ್ತಿದ್ದ ವಿಷಯನೇ ಆದ್ರೂ ಸೌಳು ರಾಜವಾದನು ಸೌಳಿಗೆ ರಾಜ ಆಗಿದ್ರ ಮೇಲೆ ಸೌಲಕ್ಕೆ ತೆಗಿದ ಮನಸ್ಸು ಇತ್ತು ಆರಂಭದಲ್ಲಿ ಬರುವ ಬರುವಾಗ ದೇವರು ಸವಳನ್ನು ಇಷ್ಟಪಡಲಿಲ್ಲ ಕಾರಣ ಏನಂದರೆ ಅವರು ಎಷ್ಟೋ ಉದಾಹರಣೆಗೆ ಬಿಡೋದು ಹೇಳಿದ್ರು ನಾಲ್ಕು ವಿಧವಾದ ಒಂದು ಅವರು ತಪ್ಪು ಮಾಡಿದ್ದಾರೆ ಅಂತ ಹೇಳಿದರು ಅವರು ಆದ್ದರಿಂದ ಇನ್ನು ಎಷ್ಟೋ ತಪ್ಪು ಮಾಡಿದರೆ ಒಂದು ಸ್ಪ ಸ್ಪಷ್ಟವಾಗಿ ವಿಶೇಷವಾಗಿ ಅವರು ನಾಲ್ಕು ತಪ್ಪುಗಳು ಮಾಡ್ತಾ ಇದ್ದಾರೆ ಅಂತ ಹೇಳಿದರು ಇದರಿಂದ ಈ ಪಾಠದ ಮೂಲಕ ಬೆವರಾಗಿ ನಮಗೆ ಸಹೋದರಿ ಹೇಳ್ತಾ ಇದ್ರು ಎಷ್ಟೋ ವಿಷಯಗಳು ಎಷ್ಟೋ ವಿಷಯಗಳನ್ನು ಮತ್ತು ಎಷ್ಟೋ ದೇವರು ವಾಕ್ಯಗಳನ್ನು ಇದ್ದರು ಇದನ್ನು ನಾವು ಬರ ವಾರದಲ್ಲಿ ನಾವು ಇದನ್ನು ಓದಿ ನಾವು ಮನಸ್ಸನ್ನು ಇಟ್ಕೊಂಡು ನಮ್ಮ ನಮ್ಮನ್ನು ಕಾರ್ಯಗಳನ್ನು ನಾವು ಸರಿಪಡಿಸಕ್ಕೆ ದೇವರು ನಮಗೆ ಅನುಕೂಲ ಮಾಡ್ತಾ ಇದ್ದಾರೆ ಕೊನೆಯದಾಗಿ ನಮ್ಮ ಈ ಪಾಠವನ್ನು ಕೊಟ್ಟ ದೇವರ ತಂದೆಯಾದ ದೇವರಿಗೂ ನಾವು ಕೃತಜ್ಞ ಸಲ್ಲಿಸೋಣ ಮತ್ತು ಈ ಪಾಠವನ್ನು ತಯಾರು ಮಾಡಿಕೊಟ್ಟ ನಮ್ಮ ಸಹೋದರನಾದ ಕ್ರಿಸ್ಟೋಬರ್ ಅವರು ಡಾನ್ ಇಕ್ಲೇಶ್ ಅವ್ರಿಗೆ ನಾವು ವಂದನೆ ಹೇಳ್ತಾ ಈ ವಾರದ ವೀಕ್ಲಿ ಅನೌನ್ಸ್ಮೆಂಟ್ ವಿಷಯಗಳನ್ನು ನಮ್ಮ ಬರೆದ್ರೆ ಬಂದು ಸಹೋದರಿ ಹೇಳ್ತಾ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರ ತನ್ನ ದೇವ್ ನಮ್ದಲು ನಮ್ಮ ರಕ್ಷಕನೂ ಒಡೇನಾಗಿರೋ ಯೇಸುಗೋಸ್ ನಮ್ದಲ್ಲೂ ಒಂದ್ ಸಲಸರಾಗಿದ್ದೀರಿ ಸೊ ನೋಡ್ಬೇಕಾದ್ರೆ ಇವತ್ತು ಒಂದು ಒಳ್ಳೆ ಒಂದು ಆತ್ಮಿಕ ಒಂದು ಪಾಠ ನಮ್ಗೆ ಏನ್ ಮಾಡೋದು ದೇವರು ಕೊಟ್ರು ಅಲ್ವರ ಸೊ ಪಶ್ಚಾತ್ತಾಪ ಪಡೋದು ಸೊ ಬೈಬಲ್ ನೋಡ್ಬೇಕಾದ್ರೆ ಯೇಸಾವಿನ ಪಶ್ಚಾತ್ತಾಪ ದೇವ್ರ ಅಂಗೀಕಾರ ಮಾಡಲಿಲ್ಲ ಸೌಲಿನ ಒಂದು ಪಶ್ಚಾಪ ಏನ್ ಮಾಡ್ಲಾ ದೇವ್ರು ಅಂಗೀಕಾರ ಮಾಡ್ಲಾ ಇನ್ಯ ಯಾರದಾರು ಅಂಗೀಕಾರ ಮಾಡಿದಿರೋದು ಯಾರದ ಇದ್ರ ಪಶ್ಚಾತ್ತಾಪಗಳು ಬೈಬಲ್ ನಲ್ಲಿ ಬರದೋರ್ ಒಂದ್ ಎರಡ್ ಮೂರ್ ಎಕ್ಸಾಂಪಲ್ ಕೊಟ್ರು ಅದ್ ಬಿಟ್ ಬೇರೆ ಇನ್ಯಾದ್ರು ಇದ್ಯಾ ಇನ್ಯಾರ ಇದೆ ಎಕ್ಸಾಂಪಲ್ಗಳು ಪಶ್ಚಾತ್ತಾಪ ಪಟ್ಟಿ ದೇವ್ರು ಅಕ್ಸೆಪ್ಟ್ ಮಾಡಿದ್ರ ಪಶ್ಚಾತ್ತಾಪಗಳು ಯಾವ್ದಾರ ಇದೆಯಾ ತಾವಿದು ದಾವಿದು ಅಕ್ಸೆಪ್ಟ್ ಮಾಡಿಲ್ಲವಾ ದೇವ್ರು ಅದೇ ಅಕ್ಷೆ ದಪ್ಪ ಮಾಡಿ ಪಶ್ಚಾತ್ತಾಪ ಪಟ್ಟ ಮೇಲೆ ದೇವ್ರು ಅಕ್ಷೆಪ್ಟ್ ಮಾಡಿದ್ರು ಅದೇ ಮಾಡ್ದಿರೋದೇ ಹಾ ಅದ್ರಾ ನೋಡ್ಬೇಕ್ರೆ ಏನು ಯೇಸು ಕಸ ಇಟ್ಕೊಟ್ಟಿ ಅಂತ ಇಸ್ಕೊರೆಟ್ ಯುದ್ಧ ಅದರ ಅವನ್ ಪಶ್ಚಾತಾಪಾನೆ ಪಟ್ಟ ಇಲ್ವಾ ಪಟ್ ಪಟ್ಟ ಏನ್ ಮಾಡ್ತಾನೆ ಏನ್ ಪಶ್ಚಾತಾಪ ಪಟ್ಟಿದ ಮೇಲೆ ಎದ್ಬೇಕಾಯ್ತು ಸಿಚುವೇಶನ್ ಅಲ್ವಾ ಯಾಕಂದ್ರೆ ಪಶ್ಚಾತಾಪ ಪಟ್ಟಿದ್ ಅಂತ ಹೆಂಗ್ ನೋಡ್ಸೋದು ಅಂದ್ರೆ ಆ ಸಿಚುವೇಶನ್ ಏನ್ ಮಾಡ್ಬೇಕು ನೆಕ್ಸ್ಟ್ ಆ ಅಲ್ಲಿ ನಾವು ಪಶ್ಚಾತಾಪ ಪಟ್ಟಿರೋದು ನಿಜವಲ್ಲ ದೇವ್ರ ಕಡೆ ತಿರುಗಿದಿರಲ್ವಾ ಅಂತ ಅದಕ್ಕೆ ಸ್ಥಾನಿಕದ ಯೋಹನ ಅವ್ರ ಬ್ಯಾಬ್ಡಿಸಮ್ ತೊಳಕ್ ಬರುವಂತ ಒಂದು ಪರಿಸರ ಸದಸ್ಯರು ಮತ್ತೆ ನ್ಯಾಯಶಾಸ್ತ್ರಗಳನ್ನ ಹೋಗ್ಬಿಟ್ಟು ಏನ್ ಹೇಳ್ತಾರೆ ನಿಮ್ಗೆ ಯಾರಪ್ಪ ಹೇಳ್ಕೊಟ್ಟಿದ್ದು ಇಲ್ಲಿ ಬಂದಿ ಮನಸ್ಸಾಂತರ ಒಂದಿಕ್ಕೆ ದೀಕ್ಷೆ ನಿಮ್ಗೆ ಯಾರು ಹೇಳ್ಕೊಟ್ಟಿದ್ದು ಅಂತ ಹೇಳ್ತಾರೆ ಅದ್ಗೆ ಹೇಳ್ತಾರೆ ನೀವು ಮನಸ್ಸಂತರ ಏನ್ ಮಾಡಿ ತಕ್ಕ ಫಲಗಳಿಂದ ಅದ್ರ ಅಯ್ಯೋ ನಾನು ದೇವ್ರೆ ಸಾರಿ ರಾಂಗ್ ಮಾಡ್ಬಿಡಿದೀನಿ ಅಂತ ಅಂದ್ಬಿಟ್ಟು ಏನ್ ಹೇಳೋದಕ್ಕೂ ನಿಜವಾದ ಮನ್ಸಿಂದ ದೇವ್ರ ಕಡೆ ತಿರುಗಿ ಹೇಳೋದಕ್ಕೂ ಏನಿದೆ ವ್ಯತ್ಯಾಸ ಇದೆ ಅಲ್ವ ಅದಕ್ಕೆ ನೋಡ್ಬೇಕಾದ್ರೆ ಕೆಲವು ಜನ ಸಾರಿ ಕೇಳ್ತಾರೆ ಅದರ ಏನಕ್ಕೆ ಸಾರಿ ಕೇಳ್ತಾರೆ ಪೆನಾಲ್ಟಿ ಜಾಸ್ತಿ ಬೀಳ್ತಾರ ಪನಿಶ್ಮೆಂಟ್ ಜಾಸ್ತಿ ಬೀಳ್ತಾ ಅದಕ್ಕೆ ಏನ್ ಮಾಡೋದ ಸಾರಿ ಏನ್ ಮಾಡೋದು ಕಾಪಿ ಆಡ್ಬಿಟ್ಟು ಸಿಗಾಕೊಂಬಿಟ್ರೆ ಏನ್ರಿ ನಾವೇ ವಾಲಂಟರ್ಗೆ ಇಲ್ಲ ಸರ್ ನಾನ್ ತಪ್ಪು ಮಾಡ್ಬಿಟ್ರೆ ಅಂದ್ರೆ ಟೀಚರ್ ಏನ್ ಮಾಡ್ತಾರೆ ಅಯ್ಯೋ ಪಾಪ ಒಲಿ ಬಿಡ ಪಾ ಅವನೇ ಅಂತ ಅಂದ್ಬಿಟ್ಟು ಶಿಕ್ಷೆ ಕಮ್ಮಿ ಕೊಡ್ತಾರೆ ಅಂದ್ಬಿಟ್ಟು ಇಲ್ಲಾನು ಏನ್ ಮಾಡ್ತಾರೆ ಜಾಸ್ತಿ ಮಾತಾಡಿದ್ರೆ ಡಿಬಾರ್ ಔಟ್ ಅಂತ ಏನ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ ಅದನ್ನ ಕೇಳೋದು ಉಂಟು ಅಲ್ವಾ ಆಮೇಲೆ ಹಾ ಇನ್ ಕೆಲವೇ ಕೇಳ್ತಾರೆ ಅಂದ್ರೆ ನಾನ್ ಮಾಡಿರೋ ನಿಜವಲ್ಲ ಏನಂತ ಬೇಕಂತ ಏನ್ ಮಾಡಿಲ್ಲ ಮಾಡಿಲ್ಲ ಅಂತ ಮಾಡಿದ್ವ ಸೊ ಅದ್ಗೆ ಏನ್ರೀ ಈ ಪಶ್ಚಾತ್ತಾಪಗಳಿಗೇನಿದೆ ವ್ಯತ್ಯಾಸ ಇದೆ ಇವತ್ತು ನೋಡಿರಪ್ಪ ಪಾಠ ಅದೇ ನೋಡಿರ್ತದ್ರ ಅದ್ಗೆ ಬೈಬಲ್ ಅಲ್ಲಿ ಯೇಸು ಕ್ರಿಸ್ ಏಳ್ ಸತಿ ದಿನ ದಿನಕ್ಕೆ ಸತಿ ಅಂತ ಒಂದು ಆಪರ್ಚುನಿಟಿ ಕೊಟ್ರು ಅಂದ್ರ ಇನ್ನೊಂದ್ ಹೇಳ್ತಾರೆ ಏಳ್ ಎಪ್ಪತ್ ಸತಿ ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ ಅಂದ್ರೆ ಏಳ್ ಸತಿ ಸಾಕು ಅಂದ್ರ ಸರಿ ಸಾಲಲ್ಲ ತೊಳ್ರಿ ಎಪ್ಪತ್ ಸತಿ ತೊಳ್ರಪ್ಪ ಅಂತ ಹೇಳ್ತಾರೆ ಅಂದ್ರೆ ಅದ್ಗೆ ಮಾಡ್ತಾ ಇದ್ರೆ ಏನ್ ಮಾಡಿ ಅಂತಂತಾರೆ ಶಂಸಿ ಅಂತ ಏನ್ ಮಾಡಿದ್ರು ಅಲ್ಲಿ ಹೇಳ್ರು ಅಲ್ವರ ಅಂದ್ಬಿಟ್ಟು ನಾವ್ ಏಳಪ್ಪತ್ ಸತಿ ದೇವತ್ರ ಮಾಡಿ ದೇವ್ರ ನಮ್ ಶಂಸ್ತಾರ ಅಂತಂದ್ರೆ ಖಂಡಿತವಾಗೂ ದೇವ್ರೇನ್ ಮಾಡಕ್ ಹೋಗಲ್ಲ ಶಂಕೆ ಹೋಗಲ್ಲ ನೋಡಿ ಒಂದ್ ವಚನ ಇದೆ ನಮ್ಮ ಪಾಪಗಳನ್ನ ಹೆಂಗೆ ಲೆಕ್ಕ ಹಾಕ್ತಾರೆ ಅಂತ ಅಂದ್ಬಿಟ್ಟು ಲೂಕನ ಬರ್ದ ಸ್ವಾರ್ಥಲ್ಲಿ ಆ ಚಾಪ್ಟರ್ ಯಜಮಾನನ ಚಿತ್ತವನ್ನು ತಿಳಿದು ಆಳು ಸಿದ್ಧ ಮಾಡದೆ ಹೋದರೆ ಅಥವಾ ಅವನ ಚಿತ್ತಕ್ಕನುಸಾರ ನಡೆಯದಿದ್ದರೆ ಅವನು ಬಹಳ ಪೆಟ್ಟು ತಿನ್ನುವನು ನೋಡ್ರ ಏನ್ ಹೇಳ್ತಾರೆ ಆಳು ಏನು ಯಜಮಾನನ ಚಿತ್ತವನ್ನು ತಿಳಿದು ಅದ್ರ ಪ್ರಕಾರ ಮಾಡೋದೇ ಹೋದರೆ ಏನಾಗ್ತದೆ ಅವನಿಗೆ ಬಹಳ ಪೆಟ್ಟು ಬಹಳ ಪೆಟ್ಟು ತಿಂತಾನೆ ಆಮೇಲೆ ತಿಳಿಯೋದೇ ಪೆಟ್ಟುಗಳಿಗೆ ಯೋಗ್ಯವಾದದನ್ನು ನಡೆಸಿದವನು ಸ್ವಲ್ಪ ಪೆಟ್ಟು ತಿಂತವನು ಅದನ್ನೇ ನಾವೇ ಗೊತ್ತೇ ಇಲ್ಲ ಸ್ವಾಮಿನ ಬಿಟ್ ಬಿಡು ಅಂತ ಬಿಟ್ಬಿಡ್ತಾರಾ ಅವ್ರಿಗೂ ಏನು ಅವ್ರಿಗೂ ಕೊಡಪ್ಪಾ ಕಮ್ಮಿ ಕೊಡಪ್ಪ ಅಲ್ವರಾ ಹಾಗಾದ್ರೆ ತಪ್ ಮಾಡಿದ್ಕೆಲ್ಲ ಇದೆ ದೇವ್ರ ಹತ್ರ ಶಿಕ್ಷೆ ಇದೆ ಇದೆ ಅಲ್ವರಾ ದೇವ್ರು ಹಂಗೆ ಏನಂತಾರೆ ವಿತೌಟ್ ಎನಿ ಪೆನಾಲ್ಟಿ ಬಿಡೋದಕ್ಕೆ ಇಲ್ಲ ಏನ್ ಮಾಡ್ತಾರೆ ತಕ್ಕಂತೆ ಏನಕ್ಕೆ ಶಿಕ್ಷಿಸ ದೇವ್ರ ಇವಾಗ ನೋಡಿ ನೆಕ್ಸ್ಟ್ ಹೇಳ್ತಾರೆ ಓದಿಂತೀನಿ ಯಾವನಿಗೆ ಬಹಳವಾಗಿ ಕೊಟ್ಟದೆಯೋ ಅವನ ಕಡೆಯಿಂದ ಬಹಳವಾಗಿ ನಿರೀಕ್ಷಿಸಲ್ಪಡುವುದು ಇದಲ್ಲದೆ ಯಾವನ ವಶಕ್ಕೆ ಬಹಳವಾಗಿ ಒಪ್ಪಿಸಿದೆಯೋ ಅವನ ಕಡೆಯಿಂದ ಇನ್ನೂ ಹೆಚ್ಚಾಗಿ ಕೇಳುವರು ಸರಿ ಏನ್ ಅರ್ಥ ಆಯ್ತು ಇದ್ರಲ್ಲಿ ಯಾರಿಗೆ ಹೆಚ್ಚಾಗಿ ಕೊಟ್ಟಿದೆಯೋ ಅವತ್ತು ಹೆಚ್ಚಾಗಿ ಏನ್ ಮಾಡ್ತಾರೆ ಕೇಳ್ತಾರೆ ಯಾರತ್ರ ಕಮ್ಮಿ ಕೊಟ್ಟಿದೆಯೋ ಕಮ್ಮಿ ಏನ್ ಮಾಡ್ತಾರೆ ಕೇಳ್ತಾ ಏನ್ ಅರ್ಥ ಆಯ್ತು

ಹ ಸರಿ ಓಕೆ ದೇವ್ರ ಅಧಿಕವಾಗಿ ತಿಳ್ಕೊಂಡವ್ರಿಗೆ ದೇವ್ರಿಗೆ ಅಧಿಕವಾಗಿ ಏನ್ ಮಾಡ್ತಾರೆ ಉಪ್ಯೋಗಿಸ್ ಸರಿ ನೆಕ್ಸ್ಟ್ ಬೇರೆ ಕೊಟ್ಟು ನಮ್ಗೆಲ್ಲರಿಗೂ ಇದು ಮಾಡಿರೋದ್ರಿಂದ ಕ್ಷಮಾಪಣೆ ನಾವು ಆತರ ನಡಿಬೇಕು ಅಂತ ಬಯಸ್ತಾರೆ ಇದ್ರೆ ಹೇಳ್ತೀರಾ ಸರಿ ಓಕೆ ನಾನೊಂತ ಥಾಟ್ ಹೇಳ್ತೀನಿ ನೋಡಿ ಥಿಂಕ್ ಮಾಡ್ರಿ ಏನ್ ಹೇಳ್ತಾರೆ ಫಾರ್ಟಿ ಸೆವೆಂತ್ ವರ್ಸ್ ಅಲ್ಲಿ ಯಾರಿಗೆ ಯಜಮಾನನ್ ಚಿತ್ತ ಗೊತ್ತಿಟ್ಕೊಂಡು ಮಾಡಿಲ್ವ ಅವ್ನ್ಗೆ ಏನ್ ಕೊಡ್ತಾರೆ ಇವಾಗ ಶಿಕ್ಷೆ ಕೊಡ್ತಾರೆ ಅಂದ್ರು ಅದೇ ಗೊತ್ತಿಲ್ದಿರ ತಪ್ಪು ಮಾಡೋದು ಅವ್ನಿಗೆ ಏನ್ ಮಾಡ್ತಾರೆ ಅವ್ನ್ ಬಿಡೋದು ಬಂತ ಅವ್ನ್ ಏನ್ ಮಾಡ್ತಾರೆ ಇವಾಗ ಶಿಕ್ಷೆ ಹಾಗೆ ಈ ಕಾಂಟೆಕ್ಸ್ಟ್ ಅಲ್ಲಿ ನೋಡ್ಬೇಕ್ರೆ ಏನಿದೆ ಶಿಕ್ಷೆಗಳು ಖಂಡಿತವಾಗೂ ಇದೆ ಅದರ ಆಮೇಲೆ ಶಿಕ್ಷೆ ಮಾತ್ರ ಅಲ್ಲ ಫರ್ಗಿನ ಕೂಡ ಏನಾಗಿದೆ ಅದಲ್ಲಿ ಇದೆ ಹಂಗೇಳ್ಬಿಟ್ ನೆಕ್ಸ್ಟ್ ವಚನ ಹೇಳ್ತಾರೆ ಯಾರಿಗೆ ಅಧಿಕವಾಗಿ ಏನಾಗಿದೆ ಕೊಡಲ್ಪಟ್ಟಿದ್ಯೋ ಅಧಿಕವಾಗಿ ಏನ್ ಮಾಡ್ತಾರೆ ದೇವ್ರು ಹಾ ಅವತ್ರ ಕೇಳ್ತಾರೆ ಅಂತ ಹೇಳ್ತಾರೆ ಅಂದ್ರೆ ಯಾವ ಒಂದು ದೃಷ್ಟಿಯಲ್ಲಿ ನೋಡ್ಬೋದು ಅಂತಂದ್ರೆ ಯಾರು ದೇವ್ರಿಗೆ ಅಧಿಕವಾಗಿ ಫರ್ಗಿನೆಸ್ ಕೊಟ್ಟಿದ್ರ ದೇವ್ ಅವರ ಏನ್ ಮಾಡ್ತಾರೆ ಅಧಿಕವಾಗಿ ಅಧಿಕವಾಗಿ ನಿರೀಕ್ಷೆ ಏನ್ ಮಾಡ್ತಾರೆ ಏನ್ ಮಾಡ್ತಾರೆ ಏನ್ ನಿರೀಕ್ಷೆ ಅಧಿಕವಾಗಿ ದೇವ್ರ ಮಾಡ್ಲಿ ನಡೀಲಿ ಅಂತ ಮಾಡಿದ್ರ ಅಂದ್ರೆ ಇದನ್ನ ರಿವರ್ಸ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕಂದ್ರೆ ಯಾರು ದೇವ್ರ ಹಾಕಿರ್ಬೇಕು ಅಧಿಕವಾಗಿ ನಡೋದಂದ್ರೆ ಯಾರು ದೇವ್ರು ಅಧಿಕವಾಗಿ ಕೃಪೆ ಹೊಂದಿರ್ತಾರೋ ಅವ್ರು ಏನ್ ಮಾಡೋದು ಏರ್ ಹತ್ರಕ್ಕೆ ಏನ್ ಮಾಡದ್ ಹತ್ರವಾಗಿ ಬರೋ ಅದಕ್ಕೆ ಇನ್ನೊಂದ್ ಕಡೆ ಸಾಲದ ಬಗ್ಗೆ ಹೇಳ್ತಾರಲ್ಲ ಒಬ್ಬ ವ್ಯಕ್ತಿ ಏನ್ ಮಾಡಿದಂತೆ ಒಬ್ಬನ್ಗೆ ಕಮ್ಮಿ ಸಾಲ ಕೊಟ್ಟಿದ್ದ ಇನ್ನೊಬ್ಬನ್ಗೆ ಜಾಸ್ತಿ ಸಾಲ ಕೊಟ್ಟಿದ್ದ ಒಂದಿನ ಬರ್ತಾನೆ ಏನ್ ಮಾಡ್ತಾರೆ ಇಬ್ಬರಿಗೂ ಸಾಲಗಳನ್ನ ಮನ ಮಾಡ್ಬಿಡ್ತಾರೆ ಇಬ್ರಿಗೂ ಸಾಲ ಮನ ಮಾಡಿದ ತಕ್ಷಣ ಯಾರು ಆ ಒಂದು ಒಡೆಯನ್ನ ಪ್ರೀತಿ ಮಾಡ್ದವ ಅಂತ ಕ್ವಶನ್ ಹಾಕ್ಬೇಕಾರೆ ಎಲ್ಲಿ ಏನ್ ಉತ್ತರ ಬರ್ತಾರೆ ಹ ಅಧಿಕವಾಗೆ ಸಾಲ ಮನ್ನಾ ಮಾಡಿದ್ರೆ ಜಾಸ್ತಿ ಏನ್ ಮಾಡದ್ ಪ್ರೀತಿ ಮಾಡೋದ್ ಎಲ್ಲರ ಇದೇ ತರ ನೋಡಿ ನಮ್ಮಲ್ಲೂ ಕೂಡ ತಪ್ಪು ಮಾಡೋದು ಏನ್ರಿ ಏನೋ ಅದೇನು ಇಂಪಾರ್ಟೆಂಟ್ ಅಲ್ಲ ಯಾಕಂದ್ರೆ ತಪ್ಪು ಸಹಜವಾಗಿ ಮಾಡ್ತಾನೆ ಇರ್ತಿ ಸಾಯವರ್ಗು ಮಾಡ್ತಾ ಇರ್ತೀರಿ ಎಲ್ಲರೂ ಬೈಬಲ್ ಹೇಳ್ಬೇಕಾರೆ ಇಟ್ ಈಸ್ ಸೋನ್ ಇನ್ ಕರಪ್ಷನ್ ರೇಸ್ಡ್ ಇನ್ ಇನ್ ಕರಪ್ಷನ್ ಸಾಯವರ್ಗು ಎಲ್ಲರಲ್ಲೂ ಇದ್ದೇ ಇರ್ತಾರೆ ಆದ್ರೆ ಇದರಿಂದ ಬಿಟ್ಟಿ ನಾವು ಹೊರಗಡೆ ಬರ್ತೀವಿ ಗೊತ್ತಾ ಅದೇ ಏನ್ ಮಾಡೋದು ದೇವ್ರ ನಮ್ಮ ಹತ್ರ ನೋಡೋದ್ರ ಅದ್ಕೊಳ್ಬೇಕು ಬಿಟ್ಟಿ ಎದ್ದು ಬರ್ಬೇಕಾದ್ರೆ ಯಾವ ಉದ್ದೇಶನ ನಾವು ಎದ್ದು ಬರ್ತಾ ಇದ್ರಿ ಅದ್ಗೆ ಹೇಳ್ತಲ್ಲ ನೀತಿವಂತನು ಏಳ್ ಸತಿ ಬಿದ್ರೆ ಏನ್ ಮಾಡ್ತಾನ ಅವನ ಬರ್ತಾನೆ ಅಲ್ವರ ಅದ್ಗೆ ನೋಡ್ಬೇಕಾರೆ ಬೈಬಲ್ ನಲ್ಲಿ ಇವತ್ ನೋಡಿದ್ರಿ ಏನು ಇಷ್ಟು ಜನ ಬಿದ್ದಿರೋರು ಪಾಪದಲ್ಲಿ ಬಿದ್ದಿರೋರು ಯಾಕೆ ದೇವ್ರ ಇವರು ರಿಪೆಂಟೆನ್ಸ್ ನ ಅಕ್ಸೆಪ್ಟ್ ಮಾಡಿಲ್ಲ ಅಂದ್ರೆ ಇವ್ರು ಬಿದ್ದಿ ಎದ್ದೋಳ ಅಂತ ಉದ್ದೇಶ ಏನಾಗಿರ್ಲ ಅಲ್ವಾರ ಅದಿಗೆ ನೋಡ್ಬೇಕಾರೆ ಸೌಲ್ ರಾಜ ನಂಗೆ ರಾಜಾಧಿಕಾರ ಹೋಗ್ಬಿಡ್ತಾರೆ ಅಂತ ಏನಾಗಿತ್ತು ಅವನ್ಗೆ ಅವನ್ ಆಸೆ ಇತ್ತು ನೋಡ್ರಿ ಆ ಆಸೆ ಮೇಲೆ ಅವನೇನ್ ಮಾಡ್ತಾ ದೇವ್ರಿಗೆ ವಿರುದ್ಧವಾಗಿ ಮಾಡೋದು ಪೂರಾಗಿಲ್ಲ ನಾನೇನ್ ಮಾಡ್ತೀನಿ ನಾನು ಇದ್ದಂಗೆ ಇರ್ತೀನಿ ಅಂದ್ಬಿಟ್ಟು ಅವನೇನ್ ಮಾಡ್ದ ಕೊನೆಗೆ ಅಲ್ಲಿ ವಚನ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ನೋಡಿ ಸೌಲ್ ರಾಜ ಸ್ಯಾಮ್ಯು ಬಂದು ಅವ್ರಿಗೆ ಹೇಳ್ತಾರೆ ಬ್ರದರ್ ತೋ ನೋಡ್ತಿದಾರೆ ಆದ್ರೆ ಜಸ್ಟ್ ಒಂದ್ ಗಮನಕ್ಕೆ ಏನಂದ್ರೆ ಅವಾಗ ಏನ್ ಹೇಳಿದ್ರು ಒಂದ್ ಮಾತು ರೀ ಬ್ರದರ್ ಹೇಳ್ದಲ್ಲ ಲಾಸ್ಟ್ ಅಲ್ಲಿ ಒಂದ್ ಪಾಯಿಂಟ್ ಹೇಳ್ತಾರೆ ಟ್ವೆಂಟಿ ತರ್ಡ್ ವರ್ಸ್ಟ್ ಫಿಫ್ಟೀನ್ ಚಾಪ್ಟರ್ ಟ್ವೆಂಟಿ ತರ್ಡ್ ವರ್ಸ್ ಅಲ್ಲಿ ಏನ್ ಹೇಳ್ತಾರೆ ಫಾರ್ ರಿಬಿಲಿಯನ್ ಇಸ್ ಆಸ್ ಅ ಸಿನ್ ಆಫ್ ವಿಚ್ ಕ್ರಾಫ್ಟ್

ರಾಜ್ಯ ಬರ ಹೋಗ್ಬಿಡ್ತಾರೆ ಅಂದ್ಬಿಟ್ಟು ಅಲ್ವಾರ ಅದಿ ನೋಡ್ಬೇಕ್ರೆ ಇಲ್ಲಿ ಮಾನಸಾಂತ್ರ ಒಂದಿ ದೇವ್ರ ಕಡೆ ಬರೋಂತ ಉದ್ದೇಶ ಏನಾಗಿತ್ತು ತಪ್ಪಾಗಿತ್ತು ಅಲ್ವ ಅದಕ್ಕೆ ಇದೇ ತರ ಏನ್ರೀ ನಮ್ಮ ಬೈಬಲ್ ಓದ್ಬೇಕಾರೆ ವಿಮೋಚನ ಕಾಂಡದಲ್ಲಿ ಫೆರೋ ಕಿಂಗ್ ಅದ್ರ ಅವ್ನ್ ರಿಪೆಂಟ್ ಆಗ್ತಾನ ಪಾಪ ಅವ್ನಿಗೆ ಏಳ್ ಸತಿ ಅಲ್ಲ ಹತ್ ಸತಿ ಶಮಸ ನೋಡಿ ಹತ್ತನೇ ಸತಿಗೆ ದೇವ್ರಿಗೆ ಸಾಕಾಗೋಯ್ತು ಅದ್ರ ಯಾಕಂದ್ರೆ ದೇವ್ರಿಗೆ ಗೊತ್ತಿತ್ತು ಹತ್ ಸತಿ ಮಾತ್ ಕೇಳಲ್ಲ ಅಂತ ಚೆನ್ನಾಗ್ ಗೊತ್ತು ಆದ್ರೆ ಏನಕ್ಕೆ ರಿಪೆಂಟ್ ಆದ ಒಂದೊಂದ್ ಸತಿಗೆ ರಿಪೆಂಟ್ ಆಗ್ತಾನೆ ಏನ್ಕೆ ಹ ಆ ದಂಡನೆ ಬರದಿಂದ ಎಸ್ಕೇಪ್ ಆಗೋದಿಕ್ ಬೇರೆ ಏನೋ ಆಪ್ಷನ್ಸ್ ಇಲ್ಲ ಯಾಕಂದ್ರೆ ಅವನು ಅವನ್ ಬ್ಲಾಕ್ ಮ್ಯಾಜಿಷಿಯನ್ಸ್ ಎಲ್ಲ ಕರ್ಸ್ಬಿಟ್ಟೆಲ್ಲ ನೋಡ್ಬಿಟ್ಟಿದ್ದಾನೆ ಅದ್ರ ಅದನ್ನ ಎಸ್ಕೇಪ್ ಆಗೋದಿಕ್ ಆಗಿಲ್ಲ ಸೇವ್ ಏನು ಮಾಡ್ಬೇಕು ದೇವ್ರಿಗೆ ಸಾರಿ ಎಂಬ ದೇವ್ರ ಏನಾಗುತ್ತೆ ಖುಷಿ ಆಗೈತಾರೆ ಅನ್ಬಿಟ್ಟು ದೇವ್ರಾಯ್ ಜನ ಸಾರಿ ಇದೇ ಆಯ್ತು ಸಾರಿ ಬಿಟ್ಬಿಡ್ ದೇರೆ ಸೇ ಮಾಡಲ್ಲ ಅಂತ ಅಂದ್ಬಿಟ್ಟು ಹೇಳಿ ಆಯ್ತಪ್ಪ ಸರಿ ಅಂತ ತೆಗಿಬಿಟ್ಟು ದೇವ್ರು ಅದ್ರ ಅದ ಏನಾಯ್ತು ನಿಜವಾಗ್ಲೂ ಮನ್ಸಿಂದ ಏನ್ ಮಾಡ್ಲಾ ಅವನು ದೇವ್ರು ಕಡೆಗೆ ತಿರುಗಿಲ್ಲ ಇದೇ ಅಲ್ಲಿರಂತ ಒಂದು ಡ್ರಾಬ್ಯಾಕ್ ಅಲ್ರ ಅದ್ಗೆ ನೋಡಿ ಏನು ಇನ್ನೊಂದು ನೋಡಿದ್ರಿ ಅದ್ರ ಯ ಅವು ಯೇ ಸಾವು ಏನ್ ಕಳ್ಕೊಂಡ್ಬಿಡ್ತೀನಿ ಅಂತ ಅವ್ನ್ಗಿತ್ತು ಹಾ ಚೊಚ್ಚು ತರದ ಆಶೀರ್ವಾದ ಅವ್ರ ತಾತ ಏನ್ರಿ ಮಲ್ಟಿ ಮಿಲಿಯನಿಯರ್ ಅಲ್ವರ ಅವ್ರ ಆಸ್ತಿ ಹೋಯ್ತಾರೆ ಅಂದ್ರೆ ಹೆಂಗಿರ್ತದೆ ಅದೇ ಜೇಕಬ್ ನೋಡ್ರಿ ಅಂತೀನಿ ಅಲ್ರ ಹೋಗ್ಬೇಕಾದ್ರೆ ಏನೋ ತೊಣೋಗಿಲ್ಲ ಅಲ್ವರ ಅವನ್ಗೆ ಏನ್ ಕೇಳ್ಕೊಂತ ದೇವ್ರು ನೀನು ಹೋಗ್ ಬರೋದು ನಾನು ಹೋಗ್ ಬರ್ಬೇಕಾರೆ ನಾನು ಸುರಕ್ಷಿತವಾಗಿ ನಮ್ಮ ತಂದೆ ಮನೆಗೆ ಸೇರಿಸಿ ಸಾಕು ಅಂತ ಹೇಳ್ಬೇಕಾರೆ ಯೇ ಯಾರ್ನ ದೇವರ ಯಾರನ್ನ ದೇವ್ರ ಆಶೀರ್ವಾದ ಮಾಡ್ದಂತ ಹೋಗ್ತರಿ ಅದ್ರ ಅದ್ಗೆ ದೇವ್ರ ಮಕ್ಳು ದೇವ್ರಿಗೆ ವಿಧೇಯರಾಗಿರೋದು ಫಸ್ಟ್ ಏನಾಗಿರ್ಬೇಕು ಹಂಗಿದ್ಬಿಟ್ರೆ ಇದ್ಬಿಟ್ರೆ ಮಿಕ್ಕಿದ್ದೆಲ್ಲ ದೇವ್ರೇನ್ ಮಾಡ್ತಾರೆ ಕೊಡ್ತಾರೆ ನೋಡಿ ಅದಕ್ಕೆ ಇಲ್ಲಿ ಸೌಲ್ ರಾಜಿಂಗೆ ಒಂದ್ ಮಾತು ಹೇಳ್ತಾರೆ ಸಾಮಿಲ್ ಅದೊಂದು ವಚನ ಓದನ ಫಸ್ಟ್ ಸಾಮಿಲ್ ಫಿಫ್ಟೀನ್ ಟ್ವೆಂಟಿ ಟು ನೋಡಿ ಫಸ್ಟ್ ಸಾಮಿಲ್ ಫಿಫ್ಟೀನ್ ಟ್ವೆಂಟಿ ಟು ಅದಕ್ಕೆ ಸಮುಬೇಲನು ಯಹೋವನು ಹೃದಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾರೋ ಯಜ್ಞವನ್ನು ಅರ್ಪಿಸೋದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ ವೆರಿ ಗುಡ್ ಯಜ್ಞ ಹೋಮಗಳನ್ನ ಅರ್ಪಿಸೋದಕ್ಕಿಂತ ಮಾತು ಕೇಳೋದೇನಾಗಿದೆ ಉತ್ತಮವಾಗಿದೆ ಅಲ್ವರ ಇವಾಗ ನಾವೆಲ್ಲಾ ಬಂದಿರೋದು ಏನಕ್ಕೆ ಅರ್ಪಣೆ ಮಾಡಕ್ ಬಂದಿದ್ರಿ ಸಜೀವ ಯಜ್ಞವಾಗಿ ನಮ್ಮ ನಾವೇನ್ ಮಾಡೋಕೆ ಅರ್ಪಿಸಕ್ಕೆ ನಾವು ಬಂದಿದ್ರಿ ಅಲ್ವರ ಹಂಗ ಹಂಗಾದ್ರೆ ದೇವ್ರಿಗೆ ಏನ್ ಮುಖ್ಯ ಯಜ್ಞ ಹೋಮಗಳು ಮುಖ್ಯನಾ ಇಲ್ಲ ವಿಧೇಯತೆ ಮುಖ್ಯನಾ ವಿಧೇಯತ್ವ ಮುಖ್ಯ ಅಲ್ವರಾ ಅದ್ಗೆ ನಾಳೆಯಿಂದ ನಾವೆಲ್ಲಾ ಸಾಕ್ರಿಫೈಸ್ ಮಾಡೋದೇ ಬೇಡಪ್ಪ ಎಂಗ್ರು ಮಾಡ್ತಾ ಇಲ್ಲ ಇದ್ ಹೇಳ್ಬಿಟ್ರೆ ಇನ್ನ ಖುಷಿ ಆಗತ್ತದೆ ಅದರ ನಮ್ಗಿನ್ನ ಓ ಸರಿಯಪ್ಪ ಸರಿಯಾಗೈತೆ ಆಗೈತೆ ಅದರ ಅಲ್ವರ ಈ ವಾಕ್ಯನ ಏನ್ ಅರ್ಥ ಮಾಡ್ಕೊಬೇಕು ಅಂದ್ರೆ ನೋಡಿ ದೇವ್ರಿಗೆ ಸಾಕ್ರಿಫೈಸೇ ಬೇಡ ಅಂತ ಇದ್ರೆ ದೇವ್ರು ಹೊಸ ಮುಡ್ಕೆಲ್ ಅಪೋಸ್ಟ್ ಪೌಲ್ ಮುಖಾಂತರ ನಿಮ್ಮ ದೇಹಗಳನ್ನ ಸಜ್ಜ ವ್ಯಗ್ನಾಗ್ ಅರ್ಪಿಸಿ ಅಂತ ಹೇಳ್ತಾನೆ ಇರ್ಲಿಲ್ಲ ಯೇಸು ಕ್ರಿಸ್ತು ಭೂಲೋಕ ಬರ್ಬೇಕಾರೆ ಈಗೋ ದೇವ್ರೆ ನಿನ್ಗೆ ಯಜ್ಞ ಹೋಮಗಳು ಬೇಕಾಗಿಲ್ಲ ಒಂದ್ ದೇಹವನ್ನು ನನ್ಗಾಗ ಏನ್ ಮಾಡಿದ್ಯಾ ಸಿದ್ಧ ಮಾಡಿದ್ಯಾಮ್ ದೇಶಕ್ಕೂ ಸೇಳ್ತಾನೆ ಇರಲ್ಲ ಅಂದ್ರೆ ದೇವ್ರಿಗೆ ಏನ್ ಬೇಕು ಹ ಬಲಿ ಬೇಕು ಆದ್ರೆ ಆ ಬಲಿ ಹೆಂಗಿರ್ಬೇಕು ಅಂದ್ರೆ ದೇವ್ರಿಗೆ ಒಬ್ಬಡಿ ಅಂಟಾಗಿರೋ ಬಲಿ ಇರ್ಬೇಕು ಅದಕ್ಕೆ ದೇವ್ರು ಅಶುದ್ಧವಾಗಿರೋ ಪ್ರಾಣಿ ಬಲಿಗಳನ್ನ ಯಾವತ್ತು ದೇವ್ರು ಕೇಳಲ್ಲ ದೇವ್ ಏನ್ ಕೇಳಿದ್ರು ಶುದ್ಧವಾಗಿರೋದು ಅಲ್ವಾ ಶುದ್ಧವಾಗಿರೋದಲ್ಲಿ ಹೆಂಗಿರ್ಬೇಕು ಅಂತ ಹೇಳ್ತಾರೆ ಅದಲ್ಲಿ ಸರ್ವಾಂಗ ಮೊದಲನೇ ಒಂದು ವರ್ಷದ್ದು ಮೊದಲನೇ ಒಂದು ಗಂಡಾಗಿರ್ಬೇಕು ಅದು ಹೆಂಗಿರ್ಬೇಕು ಚಾಗಿರ್ಬೇಕು ಅಂತ ದೇವ್ರು ಏನಕ್ಕೆ ಕಂಡೀಷನ್ಸ್ ಕೊಟ್ಟಿದ್ದು ಅಂದ್ರೆ ಅದು ಅಷ್ಟೊಂದು ಪರಿಶುದ್ಧವಾಗಿರೋ ಒಂದು ಬಲಿಯನ್ನಾಗಿರ್ಬೇಕು ಏನೋ ಕೇವಲವಾಗಿರೋ ಒಂದು ಬಲಿ ತರ ಇಷ್ಟ ಇಲ್ಲ ದೇವ್ರಿಗೆ ಇಷ್ಟ ಅದಕ್ಕೆ ನೋಡಿ ಏಷ್ಯಾದಲ್ಲಿ ಒಂದು ವಚನ ಹೇಳ್ತಾರೆ ದೇವ್ರು ಸ್ಯಾಕ್ರಿಫೈಸ್ ಬಗ್ಗೆ ಹೇಳ್ಬೇಕಾದ್ರೆ ಐಝಯ ಐಝಯ ಚಾಪ್ಟರ್ ಸಿಕ್ಸ್ಟಿ ಸಿಕ್ಸ್ ಸಿಕ್ಸ್ ಒದಿಸುವವನು ನರಬಲಿಯನ್ನು ಕೊಡುತ್ತಾನೆ ಕುರಿಯನ್ನು ಕಡಿಯುವವನು ನಾಯಿಯ ಕತ್ತನ್ನು ಮುರಿಯುತ್ತಾನೆ ನೈವೇದ್ಯ ಮಾಡುವವನು ಹಂದಿಯ ರಕ್ತವನ್ನು ಅರ್ಪಿಸುತ್ತಾನೆ ಧೂಪ ಹಾಕುವವನು ವಿಗ್ರಹಾರಾಧನೆ ಮಾಡುತ್ತಾನೆ ಹೆಂಗಿದೆ ಅಂತ ನೋಡಿ ದೇವ್ರ ದೃಷ್ಟಿಯಲ್ಲಿ ಕೊಡುವ ಯಜ್ಞ ಹೋಮಗಳೆಲ್ಲ ಬಂದ್ಬಿಟ್ಟು ದೇವ್ರ ದೃಷ್ಟಿಯಲ್ಲಿ ಹೆಂಗಿತ್ತು ಅಂತಂದ್ರೆ ಮನುಷ್ಯನ ಒಂದೇನ್ ಮಾಡ್ದಂಗೆ ಬಲಿನ ಕೊಟ್ಟೆ ಅದನ್ನ ಒಂದು ಚಿನ್ನ ನಾಯಿ ಒಂದು ಕತ್ತನ್ ಏನ್ ಮಾಡ್ದಂಗೆ ಮುರಿದಂಗೆ ಅಂತ ಮುಂಟಲ್ವರ ಸೊ ಈ ರೀತಿ ದೇವ್ರು ಏನಕ್ಕೆ ಹಿಂಗ್ ಹೇಳ್ತಾರೆ ಅವ್ರು ಹೇಳ್ತಾನೆ ಹೇಳಿದ್ ಕೊಡುವಂತ ಮತ್ತ್ ಅಂದ್ರೆ ಕೊಡೋ ಅಂತ ಇಂಟೆನ್ಶನ್ ಏನಾಗಿತ್ತು ರಾಂಗ್ ಅದರ ದೇವ್ರ ಬಲಿತಾನೇ ಬೇಕೋ ಸರಿ ಬಿಡೋದೇ ತಗೊಂಬತ್ತೀನಿ ಅಂತ ಏನ್ ಮಾಡೋರು ಮಾರ್ಕೆಟ್ ಅಲ್ಲಿ ಸೇಲ್ ಮಾಡೋರು ರೆಡಿ ಮಾಡೋ ತಂದ್ಬಿಟ್ಟು ಏನ್ ಮಾಡೋರು ಬಲಿ ಕೊಟ್ಬಿಡೋರು ಅದರ ಆಕ್ಚುಲಿ ಹಳೆ ಓಡೋ ಮುಡಿಕೆಲಿ ಬಲಿ ಕೊಡ್ಬೇಕಾದ್ರೆ ಒಂದ್ ಕಂಡೀಷನ್ ಇತ್ತು ಅಲ್ರ ಏನಂತ ಅಂದ್ರೆ ಅದು ಮನೆಯಲ್ಲಿ ಸಾಕಿರೋದಾಗಿರ್ಬೇಕಂತೆ ಅದ್ರ ಏನೋ ಮಾರ್ಕೆಟ್ ಅಲ್ಲಿ ಸೆಲ್ ಮಾಡ್ತಾರ ಐತಲ್ಲ ಬಾಲ್ ಬಾಜಾರ್ ಕೋಳಿಗಳು ತನ್ಬಿಡು ಕೋಳಿಗಳಿಗೆ ತಿನ್ಬೇಕು ಅನ್ನೋ ಇದೆ ಎಲ್ಲಾ ಅಂಗಡಿಯಲ್ಲಿ ರೆಡಿ ಮಾಡಿದ್ದಾರೆ ಅಲ್ವರ ಆತರ ಅಲ್ಲ ಮನೆಯಲ್ಲಿ ಸಾಕಿರ್ಬೇಕು ಯಾಕಂದ್ರೆ ಆ ಕಾಲದಲ್ಲಿ ಇಸ್ರೇಲ್ ಇದ್ದಿದ್ದ ಏನು ಏನಂದ್ರೆ ಈ ಒಂದು ಏನ್ರಿ ಪ್ರಾಪರ್ಟಿಗಳು ಏನ್ ಮಾಡ್ಬೇಕು ಮನೆಯಲ್ಲಿ ಸಾಕಿದ್ದು ಆ ಮನೇಲಿ ಸಾಕಿರೋದೇ ಮಾಡ್ಬೇಕು ಇವಾಗ ಬಲಿ ಹಾಕೊಡ್ಬೇಕು ಇವಾಗ ವ್ಯವಸ್ಥೆ ಮಾಡಿ ನಿಮ್ಮ ನಿಮ್ಮನೆಲ್ಲ ನಿಮ್ಮ ಇರ್ತಾರ ಪೆಟ್ಟ ಎಲ್ಲ ಇರ್ತಾರಲ್ಲ ನಾಯಿಗಳು ಮತ್ತೆ ಬೆಕ್ಕು ಕೆಲವು ಜನ ಪ್ಯಾರೆಟು ಪಕ್ಷಿಗಳನ್ನ ಸಾಕಿರ್ತದ ಇವಾಗ ಅದ್ರಲ್ಲಿ ಇರೋದು ಒಂದು ಕೊಡು ಅಂತ ಹೆಂಗಿರ್ತದೆ ಇವಾಗ ಕೆಲವು ಜನ ಮನೆಯ ಕೋಳಿ ಸಾಕಿರ್ತಾರೆ ತುಂಬಾ ಕಷ್ಟಪಟ್ಟು ಪಟ್ಟು ಏನ್ ನಾಟಿ ಕೋಳಿ ಸಾಕಿರ್ತಾರೆ ಏನಕ್ಕೆ ಒಂದಿನ ಚೆನ್ನಾಗಿ ತಿಂದು ಕೂಯ್ತಾರ ಅವ್ರ ಮನೇಲಿ ಹೇ ಇಲ್ಲ ಇಲ್ಲ ಅದೇ ಇರ್ಲಿ ಅಂಗಡಿ ಇನ್ ತರನ ಅಂತ ಯಾಕೆ ಅಂದ್ರೆ ಪ್ರೀತಿ ಏನಾಗಿರ್ತದೆ ಮನ್ಸಿರ್ತದೆ ದೇವ್ರ ಅದನ್ನೇ ಕೊಡು ಅಂತ ಹೇಳಿದ್ದು ಯಾಕೆ ಅಂದ್ರೆ ನೀನ್ ಅದನ್ನ ಕೊಟ್ಟವಾಗ ಏನ್ ಕೊಟ್ಟಂಗೆ ನೀನ್ ಮನ್ಸನ್ ಏನ್ ಮಾಡ್ದಂಗೆ ನೀನ್ ಮಾಡಿರೋ ತಪ್ಪಕ್ಕೆ ಅಮಾಯಕವಂತ ಒಂದು ಪ್ರಾಣಿ ನಿಮ್ ಮನೆಯಂತ ಪ್ರೀತಿ ಪ್ರಾಣಿ ತಗೊಂಡು ಕೊಟ್ಟವಾಗ ನಿಮ್ಮ ಮನಸ್ಸಿಗೆ ಏನಾಗ್ಲಿ ಕಷ್ಟ ಆಗ್ಲಿ ಕಷ್ಟ ಆದಾಗ ನೀನ್ ದೇವ್ರ ಕಡೆ ದುಃಖದಿಂದ ತಿರುಗು ಅಂದ್ಬಿಟ್ಟು ಕೊಟ್ಟಿದ್ದು ಇಸ್ರೇಲ್ ಜನಗಳು ನಾವು ಒಳ್ಳೆ ಬಿಸ್ನೆಸ್ ತರ ಮಾಡ್ಬಿಟ್ರು ಅದಕ್ಕೆ ಏಸು ಕ್ರಿಸ್ತು ಬಂದು ಏನ್ ಮಾಡಿದ್ದು ಆಲಯದಲ್ಲಿ ಚಾವಟಿ ತಗೊಂಡು ಮಾಡಿಸಿದ್ದು ಆ ಅಲ್ರ ಇದು ಉದ್ದೇಶ ಏನಾಗಿತ್ತು ಸರಿಯಾಗಿ ಇಲ್ಲ ಅಲ್ರ ಅದನ್ನ ನೋಡ್ಬೇಕಾದ್ರೆ ಏನ್ರಿ ಅದಕ್ಕೆ ನಮ್ಮ ಬ್ರದರ್ ಕೂಡ ಏನ್ರೀ ಸೌಲು ರಾಜನ ನಾಲ್ಕು ಎಕ್ಸಾಂಪಲ್ ಕೊಟ್ಟರು ನಾಲ್ಕ್ ಸತಿಗೆ ದೇವ್ರ ಸುಸ್ತಾಗೋಯ್ತು ಅಯ್ಯ ಬಿಡಯ ಇವ್ ಏನ್ ಮಾಡೋದು ಕೇಳಲ್ಲ ಇನ್ ನಾಲ್ಕು ಸತಿ ಕೊಟ್ಟೆ ಅಂತಿದ್ದಿಲ್ಲಲ್ಲ ತಿದ್ದಿಲ್ಲ ಅನ ಇನ್ನೊಂದ್ ಸತಿ ಇನ್ನೊಂದು ತಿದ್ಕೊಂತಾನೆ ತಿಳ್ಕೊಳಂತ ಅವಶ್ಯಕತೆನೆ ಇಲ್ಲ ತಿತ್ಕೊಳಂಥ ಚಾನ್ಸಸ್ ಏನಿಲ್ಲ ಇಲ್ಲ ಅಂದ್ಬಿಟ್ಟಲ್ವ ಅದಕ್ಕೆ ನೋಡ್ಬೇಕಾರೆ ಏನ್ರಿ ನಾವು ಪಶ್ಚಾತ್ತಾಪ ಪಡೋದು ಯಾವ ದೃಷ್ಟಿಯಲ್ಲಿ ಹಿಂಗಿರ್ತದೆ ಅಂತ ಏನಾಗಿದೆ ತುಂಬಾ ಇಂಪಾರ್ಟೆಂಟ್ ಅಲ್ದರ ಅದಿಂದ ನೋಡ್ಬೇಕಾರೆ ಏನ್ರಿ ಈ ಒಂದು ಗಮನ ಇಟ್ಕೊಳ ಕೊನೆಗೆ ಬ್ರದರ್ ಕೂಡ ಹೇಳ್ದಲ್ಲ ನಮ್ಮಲ್ಲಿ ಗಾಡಿ ಸಾರೋ ಇತ್ತು ಅಂತಂದ್ರೆ ಏನ್ ತರ್ತಾರೆ ಅದು ಸರಿಯಾದ ಒಂದು ಮಾನಸಾಂತರ ನೆಕ್ಸ್ಟ್ ಅದು ತಕ್ಕಂತ ಫಲಗಳು ಏನ್ ಮಾಡ್ತಾರೆ ತರ್ತಲ್ರ ನೋಡಿ ನಾವು ಇಷ್ಟೊಂದು ಸತ್ಯ ಎಲ್ಲ ಕೇಳಿದ್ರಿ ಅಲ್ರ ಆನ್ಲೈನ್ ನಲ್ಲಿ ಎಷ್ಟೋ ಜನಗಳು ಏನ್ ಮಾಡ್ತಾರೆ ವಾರ ವಾರ ಎಲ್ಲ ಸತ್ಯ ಕೇಳ್ತಾರಲ್ಲ ಈ ಸತ್ಯನ ಕೇಳಿದ್ಮೇಲೆ ಈ ಸತ್ಯದ ಪ್ರಕಾರ ನಾವ್ ಏನ್ ಮಾಡ್ಬೇಕು ದೇವ್ರ ಮಕ್ಳು ನಡೆಯೋರಾಗಿರ್ಬೇಕು ಅಲ್ರ ಸುಮ್ನೆ ಏನೋ ಬೇಕಾ ಬಿಟ್ಟು ಈಗ ಇದ್ ಮಾಡ್ರ ಅಂತಂದ್ರೆ ಇದಂಡಿತವಾಗು ಯಾರ್ಗ ಇಷ್ಟ ಆಗಲ್ಲ ಅದ್ರ ಸೌಲ ಏನ್ ಮಾಡ್ತಾನೆ ಇದೆಲ್ಲಾ ಸಾಕ್ರಿಫೈಸ್ ನ ದೇವ್ರಿಗೆ ಕೊಡ್ಬೇಕು ತರ್ತಾನೆ ದೇವ್ರಿಗೆ ಬೇಕು ಅಂತ ಹೇಳಿದ್ರೆ ದೇವ್ರ ಏನ್ ಮಾಡಿರೋದು ಹೇಳಿಟ್ಟಿರೋ ದೇವ್ರು ಬೇಡ ಅಂತ ರಿಜೆಕ್ಟ್ ಮಾಡಿರೋ ಐಟಮ್ಗಳನ್ನ ಇವ್ನು ದೇವ್ರಿಗೆ ಕೊಡ್ತೀನಿ ತಂದಿರ್ಬೇಕ್ರೆ ಅದೇನಾಯ್ತು ದೇವ್ರ ದೃಷ್ಟಿಯಲ್ಲಿ ದೇವ್ರಿಗೆ ಅದು ಮೆಚ್ಚಿಗೆ ಆಗಿಲ್ಲ ದೇವ್ರಿಗೆ ಏನು ಇಷ್ಟನೋ ಅದ್ರ ಪ್ರಕಾರ ಮಾಡ್ದೇನೆ ಇಷ್ಟ ಆಗೋದು ದೇವ್ರಿಗೆ ಇಷ್ಟ ಆಗೋದು ಅಲ್ಲರ ಅನ್ನ ಕರ್ತನಿ ಪ್ರೀತಿ ಅಂತ ಸರ್ ನಾವು ಉಜಿಯ ಕೂಡ ಎಕ್ಸಾಂಪಲ್ ನೋಡಿದ್ರು ಬ್ರದರ್ ಅವರ ಉಜಿಯನ್ಗೆ ಕುಶ್ ರೋಗ ಏನಕ್ಕೆ ತಗ್ಗಿದ್ದ ಒಂದು ಮನುಷ್ಯನ ಉನ್ನತವಾದ ಸ್ಥಿತಿಗೆ ಏರ್ಸಿದ ತಕ್ಷಣ ಇವನ್ ಏನಾಗ್ಬಿಡ್ತಾರೆ ಒಂದು ಆಂಕಾರ ಬಿಡ್ತದೆ ನಾನೇ ಗ್ರೇಟು ನನ್ ಬಿಟ್ಟರೆ ಇನ್ ಯಾರೋ ಇಲ್ಲ ಅದಕ್ಕೆ ನಾನು ಏನ್ ಮಾಡೋದು ದೇವ್ರ ಅಕ್ಸೆಪ್ಟ್ ಮಾಡ್ತೇನೆ ಸೀದಾ ಹೋಗ್ಬಿಟ್ಟು ದೇವ್ರ ಆಲಯದಲ್ಲಿ ಯಜ್ಞವೇದಿ ಮೇಲೆ ಬಲಿ ಏನ್ ಮಾಡ್ತಾರೆ ಸಾರಿ ಧೂಪಾನ ಏನ್ ಮಾಡ್ತಾರಲ್ಲಿ ಸಲ್ಸಕ್ ಹೋದವಾಗ ಏನಾಗೋಯ್ತು ಅವನ್ಗೆ ಕುರೋಗ ಏನಾಗ್ಬಿಡ್ತವ ಬಂದ್ಬಿಡ್ತು ಅಲ್ವರ ಅದಿಗೆ ನೋಡ್ಬೇಕ್ರೆ ದೇವ್ರಿಗೆ ಯಾವ್ದು ಇಷ್ಟ ಎಷ್ಟಿಷ್ಟ ಅಷ್ಟನ್ನೇ ಏನ್ ಮಾಡ್ಬೇಕು ನಾವು ನಾವು ಮಾಡೋ ಇರ್ಬೇಕು ಅನ್ನ ಅಂದ್ರೆ ಪ್ರೀತಿ ಅಂತ ಸೋದಸ್ಯಗಳೇ ಕೊಟ್ಟಂತ ಒಳ್ಳೆ ದೇವ್ರ ವಾಕ್ಯ ಸಂದೇಶಕ್ಕೆ ನಾವು ದೇವ್ರಿಗೆ ಮಾಡೋಣ ಕೃತ ಒಳಗನ ದೇವ್ರಿಗೆ ವಾಕ್ಯಗಳನ್ನ ಆಶೀರ್ವದಿಸ್ಲಿ ಅಹ್ ಮುಖ್ಯವಾಗಿರಂತ ಅನೌನ್ಸ್ಮೆಂಟ್ಸ್ಗಳು ಅಸ್ವಸ್ಥವಾಗಿರೋ ಸಹೋದರ ಸೋದರಿಗಳು ಮುಖ್ಯವಾಗಿ ಸಹೋದರಿ ಅಂತ ಅನುವವರಿಗೆ ದೇವರು ಒಳ್ಳೆ ಆರೋಗ್ಯನ ಕೊಟ್ಟು ನಡೆಸಿದ್ದಾರೆ ಇವಾಗ ನೀವು ಕೇಳಿರ್ಬೋದು ಅವರು ಅನೇಕ ವಚನಗಳನ್ನ ಓದಿರೋದು ಅವರು ಒಂದು ಹಾರ್ಟ್ ಆಪರೇಷನ್ ಆಗಿ ಅವರು ಇವಾಗ ನಮ್ಮ ಮಧ್ಯದಲ್ಲಿ ದೇವರು ಅಕ್ಕೇನ ಓದೋ ರೀತಿಯಲ್ಲಿ ದೇವ್ರ ಕೃಪೆ ಕೊಟ್ಟಿದ್ದಾರೆ ಅಂದ್ರೆ ನಿಮ್ಮೆಲ್ಲರಿಗೂ ಅವ್ರನ್ನ ಪ್ರಾರ್ಥನೆಸ್ಕೊಳೋದಕ್ಕೆ ಧನ್ಯವಾದಗಳು ಎಲ್ಲರಿಗಿಂತ ಮೇಲೆಗೆ ತಂದೆಯ ದೇವರು ಅವ್ರಿಗೆ ಒಳ್ಳೆ ರೀತಿ ಕೃಪೆ ಕೊಟ್ಟು ಇದುವರೆಗೆ ಆಶೀರ್ವಿಸ್ಕಾಗಿ ನಾವು ತಂದೆಯ ದೇವ್ರಿಗೆ ಕೊಂಡೋರಾಗ್ತೀವಿ ಐತರ ಸಹೋದರಿ ಅಂತ ದಿವ್ಯ ಅವರು ಮಂಗಳೂರಲ್ಲಿ ಅವರು ಕೂಡ ಅವರು ಹುಷಾರಿಲ್ಲ ಪ್ರಾರ್ಥನೆ ನೆನೆಸ್ಕೊಳ್ಳಿ ಅಂತ ಕೇಳ್ಕೊಂತೀವಿ ಆಮೇಲೆ ಸಹೋದರಿ ಅಂತ ನಿರ್ಮಲ ಆಮೇಲೆ ಸಹೋದರ ಅಂತ ಲುಕ್ ಅವ್ರಿಗೂ ಕೂಡ ನೀವು ಪ್ರಾರ್ಥನೆ ನೆನೆಸ್ಕೊಳ್ಳಿ ಅವ್ರಿಗೆ ದೇವ್ರಿಗೆ ಇನ್ನ ಕೃಪೆ ಕೊಟ್ಟು ಒಂದು ದೇಹದಲ್ಲಿ ಬೇಕಂತ ಬಲಶಕ್ತಿ ಕೊಟ್ಟು ವಿಶ್ವ ಸಲ್ಲಿ ದೂರವಾಗಿರುವಂತ ನಡೆಸ್ಲಿ ಅಂತ ಪ್ರಾರ್ಥನೆ ಮಾಡ್ತೀರಿ ಯಾತ್ರ ಈ ವಾರದ ಅನೌನ್ಸ್ಮೆಂಟ್ಗಳು ಇವತ್ತು ಸಂಜೆ ಐದು ಗಂಟೆಗೆ ಬೇಸಿಕ್ ಕ್ಲಾಸ್ ಇರ್ತದೆ ಮುಖ್ಯವಾಗಿ ಆನ್ಲೈನ್ ತೊಗೊಂಡಂತ ಒಂದು ಹುಬ್ಳಿ ದಾವಣಗೆರೆ ಗೋವಾ ಆಮೇಲೆ ಮಂಗಳೂರು ಈ ಕಡೆ ಇರೋಂಥ ಸೋದರ ಸೋದರಿಗಳಿಗೆ ಇಂಪಾರ್ಟೆಂಟ್ ಆಗಿರೋ ಸಬ್ಜೆಕ್ಟ್ ಅದೇನಂತಂದ್ರೆ ನಮ್ಮ ಅಮೇರಿಕಲ್ಲಿರೋಂಥ ಒಬ್ರು ಬ್ರದರ್ ಮಾತಾಡ್ತಾರೆ ಸೊ ದಯವಿಟ್ಟು ಎಲ್ಲರೂ ಬಂದು ಅದರಲ್ಲಿ ಪಾಲ್ಗೊಳ್ಳಿ ಆಮೇಲೆ ಅದಕ್ಕೆ ಕಾಣ ಟ್ರಾನ್ಸ್ಲೇಷನ್ ಇರ್ತಾರೆ ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಷನ್ ಸೊ ದಯವಿಟ್ಟು ನೀವೆಲ್ಲ ಬಂದು ಪಾಲ್ಗೊಳ್ಳಿ ನಾಳೆ ವಾಲ್ಯೂಮ್ ಶೆಡಿ ಇರ್ತಾರೆ ಮಂಡೇ ಆಮೇಲೆ ಬರುವಂತ ವಾರಗಳಲ್ಲೂ ಕೂಡ ಟ್ಯೂಸ್ಡೇ ವೆಡ್ನೆಸ್ಡೇ ತರ್ಸ್ಡೇ ಬಂದ್ಬಿಟ್ಟು ಫಾಲೋಪ್ ಕ್ಲಾಸಸ್ ಇರ್ತಾರೆ ಅದೆಲ್ಲ ಡೀಟೇಲ್ಸ್ ನಿಮಗೆ ವಾಟ್ಸ್ಆಪ್ ಮಾಡ್ತೀರಿ ಅನೇಕ ಒಂದು ಕಾರಣಗಳಿಂದ ರೆವಲ್ಯೂಷನ್ ಸ್ಟಡಿ ಶಡಿ ತೊಗೊಳೋಕ್ಕಾಗಿಲ್ಲ ಬರುವಂಥ ತಿಂಗಳಲ್ಲಿ ನಾವು ಏನು ಮಾಡೋಣ ಖಂಡಿತವಾಗ ಫಾಲೋ ಫಾಲೋಅಪ್ ಮಾಡೋಣ ಅದೇ ಥರ ಸಾಟರ್ಡೇ ಮತ್ತು ಸಂಡೇ ಕೂಡ ಚನ್ನಪಟ್ನಲ್ಲಿ ಮತ್ತು ಆರ್ ಟಿ ನಗರಲ್ಲಿ ಕ್ಲಾಸಸ್ ಇರ್ತಾರೆ ಇವನ್ನೆಲ್ಲ ನೀವು ಪ್ರಾರ್ಥನೆ ನೆನೆಸ್ಕೊಂಡು ಕೇಳ್ಕೊಂಡ್ತೀವಿ ಕೊನೆಯದಾಗಿ ನಮ್ಮ ದಾಸಪದರು ಮಿಕ್ಕಿದ್ದ ಒಂದು ಕಾರ್ಯಗಳನ್ನ ನಡೆಸ್ಕೊಡ್ತಾರೆ ಕೊನೇದಾಗಿ ನಾವು ಹಾಡುವ ಸಂಖ್ಯೆ ಒಂದು ಇಂಗ್ಲಿಷ್ ಹಾಡು ಅಮೇಝಿಂಗ್ ಗ್ರೇಸ್ ಸಂಖ್ಯೆ ನಂಬರ್ ನಂಬರ್ ಅಮೇಝಿಂಗ್ ಗ್ರೇಸ್ ಈ ಹಾಡನ್ನು ಹಾಡು ಮುಗಿದ್ರ ಮೇಲೆ ನಮ್ಮಲ್ಲಿ ನೂರ ಹತ್ತೊಂಬತ್ತು ಹಾಡುವ ಸಂಖ್ಯೆ ನೂರ ಹತ್ತೊಂಬತ್ತು ಹಾಡನ್ನು ಹಾಡು ಮುಗಿದ್ರ ಮೇಲೆ ನಮ್ಮ ಮಧ್ಯ ಸಹೋದರ ಸಿರಿಧರು ಬಂದು ಪ್ರಾರ್ಥನೆ ಮಾಡಬೇಕು ಅಂತ ಕೇಳ್ಬೋದು பரலோக பிதாவே இந்த அருமையான இந்த காலை வேலையிலும் ஆண்டவரே எங்களை ஒரு குடும்பமாக சகோதர சகோதரிகளாக அப்பா வேதத்தில் இருக்கிற ரகசியங்களை எங்களுக்கு போதித்தார் ஆனாலும் ஆண்டவரே இந்த ஆன்லைன்ல பார்க்கிற சகோதர சகோதரிகளுக்காக செபிக்கிறோம் ஒவ்வொருவரையும் ஆசீர்வதிங்க பல பார்த்துங்க தாசனை ஆசீர்வதிங்க இன்னும் வர நாட்களில் இந்த ஆசீர்வாதமாக ஆசீர்வாதமாக இன்னும் அதிகமாக ஊழியத்திலும் ஆண்டவரே சத்தியத்திலும் ஆண்டவரே அவரை பலப்படுத்துங்க அந்த குடும்பத்தையும் ஆண்டவரே ஆசிர்வதிங்க எங்களையும் ஒருவரையும் ஒவ்வொருவரையும் ஆசீர்வதிங்க பலப்படுத்துங்க ஒவ்வொரு வாரம் ஆண்டவரே ஆராதனை தடப்படாத படிக்க அப்பா நடந்து கொண்டிருக்கிற ஆண்டவரே அப்பா தேவனே ஒவ்வொருவரையும் ஆசீர்வதிங்க நோயாளிகளும் ஆண்டவரே அவர்களையும் ஆசீர்வதிங்க பலப்படுத்துங்க எல்லாம் பொறுப்பேற்று நடத்துங்க அப்ப தொடக்கம் முதல் முதல் முடிவரை ஆண்டு உன்னுடைய பிரசனம் எங்களோடு இருந்து ஒவ்வொரு வழியும் வழிநாட்டுங்க ஆண்டு உரே எல்லாம் பொறுப்பெடுத்து வழிநாட்டுங்க எல்லாம் துதி கன மகிமை மகத்துவம் மீட்பர் மெய்பர் மானே இயேசு கிறிஸ்து மூலம் அபிக்கிறோம் நல்ல பிதாவே ஆமீன்